ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 12 ತಾರೀಕು, ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲಪಕ್ಷದ ಬಿದಿಗೆಯ ತಿಥಿ ಈ ದಿನ ಇದೆ ಅಂದರೆ 2 ಇದು. ಈ ದಿನ ಬೆಳಿಗ್ಗೆ 10:37 ಇರಲಿದೆ, ನಂತರ ತದಿಗೆಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ, ಇದು ಈ ದಿನ ರಾತ್ರಿ 12:26 ಇರಲಿದೆ, ನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ, ಇದು ಈ ದಿನ ಬೆಳಿಗ್ಗೆ 7:15 ಇರಲಿದೆ, ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗತ್ತೆ. ಈ ದಿನದ ಯೋಗ ಶುಕ್ಲಯೋಗ, ದಿಕ್ಶೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂತಹ ರಾಶಿ ಕುಂಭ, ಚಂದ್ರ ಇರುವಂತಹ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ, ಈ ದಿನ ಅಪರಾಹ್ನ 3:33 ಸಂಜೆ 5:03 ಗುಳಿಕ ಕಾಲ, ಈ ದಿನ ಮಧ್ಯಾಹ್ನ 12:33 ಮಧ್ಯಾಹ್ನ 2:03. ಹಾಗೆ ಯಮಗಂಡ ಕಾಲ, ಈ ದಿನ ಬೆಳಿಗ್ಗೆ 9:33 ಬೆಳಿಗ್ಗೆ 11:03 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ, ಈ ದಿನ ಬೆಳಿಗ್ಗೆ 8:56 ಬೆಳಿಗ್ಗೆ 9:44. ಹಾಗೆ ಬೆಳಿಗ್ಗೆ 11:16 ಮಧ್ಯಾಹ್ನ 12:04 ದುಷ್ಟ ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ, ಯಾಕೆಂದರೆ ನಿಮಗೆ ಅಷ್ಟೊಂದು ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ, ಈ ದಿನ ಮಧ್ಯಾಹ್ನ 12:07 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ, ಈ ದಿನ ಸಂಜೆ 6:19 ರಾತ್ರಿ 7:45 ಅಮೃತ ಕಾಲ ಇರುವಂತಹ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ, ಪ್ರಾತಃಕಾಲ 6:29 ಸೂರ್ಯಾಸ್ತ, ಸಂಜೆ 6:29. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ ಗೋಚಾರದಲ್ಲಿ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಈ ಎಲ್ಲ ವಿವರಗಳನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಅಧಿಕಾರಕ್ಕೆ ಕಾರಕನಾಗಿರುವಂಥವನು, ಸಾಹಸಕ್ಕೆ ಕಾರಕ, ಆಕ್ರಮಣ ಮಾಡುವಂತಹ ಬುದ್ಧಿ ಯಾರಿಗಾದರೂ ಇದ್ದರೆ ಅದಕ್ಕೂ ಕೂಡ ಕುಜ ಕಾರಕನಾಗಿರ್ತಾನೆ. ಹಾಗೆ ಈ ಭೂಮಿಗೆ ಕಾರಕ ಕುಜ, ಹಾಗಾಗಿನೇ ಕುಜನನ್ನು ಭೂಮಿ ಕಾರಕ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರಗಳನ್ನು ಮಾರಾಟ ಮಾಡುವಂಥವ್ರಿಗೆ ಅಥವಾ ಖರೀದಿ ಮಾಡುವಂಥವ್ರಿಗೆ ಅತ್ಯುತ್ತಮವಾದಂತಹ ಸಮಯ ಇದು. ಅಥವಾ ನೀವು ನಿಮ್ಮ ಸ್ವಂತ ಮನೆಯಲ್ಲಾಗಲಿ, ಜಮೀನಿನಲ್ಲಾಗಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಈ ಕಾರ್ಯಗಳಾಗಬೇಕು ಅಂತ ಅಂದ್ಕೊಳ್ಳಿ ಮನಸ್ಸಿನಲ್ಲಿ, ಅದು ಖಂಡಿತ ನೆರವೇರುತ್ತೆ. ಅಷ್ಟರ ಮಟ್ಟಿಗೆ ಕುಜ ನಿಮಗೆ ಬಲವನ್ನು ಕೊಡ್ತಾನೆ. ಹಾಗೆ ಕುಜ ಅಂತ ಹೇಳಿದ್ರೆ ಈ ಸ್ಪರ್ಧೆಗೆ ಕಾರಕನಾಗಿರುವಂಥವನು, ಹಾಗಾಗಿನೇ ಇಲ್ಲಿ
ಸಾಹಸ ಕೃತ್ಯಗಳನ್ನು ಮಾಡುವಂಥವರಾಗಲಿ, ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವರು, ಅದರಲ್ಲೂ ಕ್ರೀಡಾ ಸ್ಪರ್ಧೆ, ಕ್ರೀಡಾಪಟುಗಳು ಬಹಳ ವಿಶೇಷವಾದಂತಹ ಸ್ಥಾನಮಾನ ಸಿಕ್ಕತ್ತೆ. ನಿಮ್ಮ ಪ್ರತಿಭೆಗೆ ಮೀರಿದಂತಹ ಒಂದು ಒಳ್ಳೆಯ ಅವಕಾಶಗಳನ್ನು ಪಡ್ಕೊಳ್ಳುವಂಥ ದಿನ ಇದು. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಬಹಳ ಅತ್ಯುತ್ತಮವಾಗಿದೆ. ಅಂದರೆ ನಿಮ್ಮ ಪರೀಕ್ಷೆಗೆ, ನಿಮ್ಮ ಸ್ಪರ್ಧೆಗೆ ಬೇಕಾದಂತಹ ಕೆಲವು ಉತ್ತಮ ಮಾಹಿತಿಗಳನ್ನು ಈ ದಿನ ಪಡ್ಕೊಳ್ತೀರಿ. ಹಾಗಾಗಿ ಮುಂದೆ ಭವಿಷ್ಯಕ್ಕೆ ಬೇಕಾಗಿರುವಂಥ ಅಥವಾ ನಿಮ್ಮ ಉದ್ಯೋಗಕ್ಕೆ ಬೇಕಾಗಿರುವಂಥ ವಿಚಾರಗಳು ಈ ದಿನ ನಿಮಗೆ ತಿಳಿದು ಬರುತ್ತೆ. ಒಟ್ಟಾರೆ ತುಂಬ ಅನುಕೂಲ ಇರುವಂಥ ದಿನ ಈ ಸ್ಪರ್ಧಾಳುಗಳಿಗೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗಿ ನಡೆಯುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ಗುರುಹೋರದಲ್ಲಿ ನೀವು ಪ್ರಾರಂಭ ಮಾಡುವಂಥ ಕೆಲಸಗಳು. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5:28 ಬೆಳಿಗ್ಗೆ 6:28 ಹಾಗೆ ಮಧ್ಯಾಹ್ನ 12:28 ಮಧ್ಯಾಹ್ನ 1:28 ಹಾಗೆ ರಾತ್ರಿ 7:28 ರಾತ್ರಿ 8:28 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ರವಿಹೋರ ಕೂಡ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಹಾಗಾಗಿನೇ ರಾಜಕಾರಣಿಗಳಿಗೆ ನಿಮ್ಮ ಯಾವುದೇ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ರವಿ ಹೋರಾದಲ್ಲಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳು ಅಥವಾ ನಿಮಗೆ ಯಾವುದೇ ಸರ್ಕಾರಿ ಇಲಾಖೆಯಲ್ಲಿ ಆಗಬೇಕಾಗಿರುವಂತಹ ಕೆಲಸಗಳಿದ್ದರೆ, ಪೆಂಡಿಂಗ್ ಇರುವಂತಹ ಕೆಲಸಗಳಿದ್ದರೆ ಅದಕ್ಕೆ ಒಂದು ಮರುಚಾಲನೆಯನ್ನು ಕೊಡಿ. ಈ ದಿನ ಇರುವಂಥ ರವಿ ಹೋರಾದಲ್ಲಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7:28 ಬೆಳಿಗ್ಗೆ 8:28 ಇನ್ನು ಮಧ್ಯಾಹ್ನ 2:28 ಮಧ್ಯಾಹ್ನ 3:28 ಹಾಗೆ ರಾತ್ರಿ 9:28 ರಾತ್ರಿ 10:28 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ನಿಧಾನವಾಗಿ ನಡೆಯುತ್ತೆ, ಅದಕ್ಕೆ ಈ ಫಲಿತಾಂಶಗಳು ಬರುವಂಥದ್ದು ಕೂಡ ತುಂಬ ತಡವಾಗುತ್ತೆ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂತಹ ವಿಚಾರಗಳನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11:28 ಮಧ್ಯಾಹ್ನ 12:28 ಹಾಗೆ ಸಂಜೆ 6:29 7:09 ಹಾಗೆ ರಾತ್ರಿ 1:28 ರಾತ್ರಿ 2:28 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೊರ ಇದು ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವರು, ವ್ಯವಹಾರ ಮಾಡುವಂಥವರು, ಅಂದರೆ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಿಗಾಗಲಿ ಅಥವಾ ಖರೀದಿ ಮಾಡುವಂಥವ್ರಿಗಾಗಲಿ ಉತ್ತಮವಾದಂತಹ ಸಮಯ ಅಲ್ಲ ಈ ಚಂದ್ರ ಹೋರ ಇರುವಂತಹ ಸಮಯ. ಏಕೆಂದರೆ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟಗಳು ಉಂಟಾಗುತ್ತೆ, ಅನುಕೂಲಗಳಿರಲ್ಲ. ಆದ್ದರಿಂದಲೇ ಈ ದಿನ ಈ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವರು ಸ್ವಲ್ಪ ಅವಾಯ್ಡ್ ಮಾಡಿ ಚಂದ್ರ ಹೋರವನ್ನು. ಇದು ಈ ದಿನ ಬೆಳಿಗ್ಗೆ 10:28 ಬೆಳಿಗ್ಗೆ 11:28 ಇನ್ನು ಸಂಜೆ 5:28 ಸಂಜೆ 6:29 ಇನ್ನು ರಾತ್ರಿ 12:28 ರಾತ್ರಿ 1:28 ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ಆದಷ್ಟು ಅವಾಯ್ಡ್ ಮಾಡಿ ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಕಂಡುಹಿಡ್ಕೊಳ್ಬೇಕು ಅಂತ ಹೇಳಿದ್ರೆ ದಿನಶುದ್ಧಿಯನ್ನು ನೋಡಬೇಕು. ಹಾಗಾಗಿನೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ವಿವರವಾದ ಪಂಚಾಂಗದ ಅಂಶಗಳನ್ನು ನೀವು ಕೇಳಿಸ್ಕೊಳ್ಳಿ. ಈ ವಿವರಗಳನ್ನು ನೀವು ಪ್ರತಿನಿತ್ಯ ಫಾಲೋ ಮಾಡಿ, ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲ ನಿಮ್ಮದಾಗುತ್ತೆ. ನಿಮ್ಮ ಯಾವುದೇ ಪ್ರಯತ್ನಗಳು ಕೂಡ 100%-100% ಈಡೇರುತ್ತೆ. ಹಾಗಾಗಿ ಅಂಥ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ, ರಾಮಕೃಷ್ಣ ಪರಮಹಂಸರ ಜಯಂತಿ ಆಚರಣೆ ಆಗುವಂಥ ದಿನ. ಹಾಗಾಗಿನೇ ಈ ದಿನ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳು ಒದಗಿ ಬರುವಂಥ ದಿನ. ಹಾಗೆ ಕೆಲವರು ಈ ರಾಹುಕಾಲ ಏನಿದೆ ಇದನ್ನು ಅಶುಭ ಕಾಲ ಅಂತ ಹೇಳಿ ಕರೆಯುವಂಥದ್ದಿದೆ. ಏಕೆಂದರೆ ಈ ಅಶುಭ ಕಾಲ ಇರುವಂಥ ಈ ರಾಹುಕಾಲ ಏನಿದೆ ಇದರಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಲ್ಲ. ಎಲ್ಲರೂ ಕೂಡ ಈ ರಾಹುಕಾಲವನ್ನು ಬಿಟ್ಟು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಮನಸ್ಸಿನಲ್ಲಿರುತ್ತೆ.
ಆದರೆ ಕೆಲವೊಮ್ಮೆ ಅನಿವಾರ್ಯ ಕಾರಣಗಳಿಗಾಗಿ ಈ ರಾಹುಕಾಲದಲ್ಲೇ ಕೆಲಸಗಳನ್ನು ಆರಂಭ ಮಾಡಬೇಕು ಅಥವಾ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ರಾಹು ಅಶುಭ ಫಲವನ್ನು ನೀಡ್ತಾ ಇದ್ರೂ ಕೂಡ ಶುಭ ಫಲ ನೀಡುವಂತೆ ಮಾಡಲಿಕ್ಕೆ ಒಂದು ತಂತ್ರ ಇದೆ, ಬಹಳ ಸರಳವಾಗಿರುವಂಥ ಒಂದು ತಂತ್ರ. ಇದನ್ನು ಅನುಸರಣೆ ಮಾಡಿದ್ರೆ ಈ ರಾಹು ಕಾಲದಿಂದ ಆಗುವಂಥ ಅಥವಾ ಈ ರಾಹುವಿನಿಂದ ಆಗುವಂಥ ಯಾವುದೇ ರೀತಿಯ ಅವಘಡಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ರಾಹು ಶಿವನ ಪರಮ ಭಕ್ತ. ಹಾಗಾಗಿಯೇ ಈ ರಾಹುವನ್ನು ನಾವು ಒಲಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅಥವಾ ಈ ರಾಹುವಿನ ಪ್ರಭಾವವನ್ನು ತಗ್ಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಪ್ರತಿದಿನ ಪರಮೇಶ್ವರನಿಗೆ ಪೂಜೆಯನ್ನು ಮಾಡಬೇಕು. ಅದರಲ್ಲೂ ಜಲಾಭಿಷೇಕವನ್ನು ಅಥವಾ ಕ್ಷೀರಾಭಿಷೇಕವನ್ನು ಮಾಡಿದ್ರೆ ಶಿವ ಬಹಳ ಬೇಗ ಒಲಿದು ಬರ್ತಾನೆ. ಇದರಿಂದ ರಾಹುವಿನ ಪ್ರಭಾವವನ್ನು ತಗ್ಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು 108 ಬಾರಿ ಪಠಣ ಮಾಡಬೇಕು. ಇದನ್ನು ಪ್ರತಿದಿನ ಪಠಣ ಮಾಡಬೇಕು. ಅದರಲ್ಲೂ ಭೈರವನ ಮಂದಿರದಲ್ಲಿ ಈ ಮಂತ್ರವನ್ನು ಪಠಣ ಮಾಡುವಂಥದ್ದು, ಹಾಗೆ ಭೈರವನ ಮಂದಿರದಲ್ಲೇ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸುವಂಥದ್ದರಿಂದ ರಾಹು ಶಾಂತನಾಗ್ತಾನೆ. ಹಾಗಾಗಿ ರಾಹುವಿನಿಂದ ಉಂಟಾಗುವಂಥ ಯಾವುದೇ ತೊಂದರೆಗಳು ತಾಪತ್ರಯಗಳು ಕೂಡ ಇಲ್ಲಿ ನಿವಾರಣೆಯಾಗುತ್ತೆ. ಹಾಗಾಗಿ ಅಶುಭ ಫಲವನ್ನು ಕೊಡುತ್ತಾ ಇದ್ದಂತಹ ಸ್ಥಿತಿಯಲ್ಲಿ ರಾಹು ಇದ್ದರೂ ಕೂಡ ಶುಭ ಫಲವನ್ನು ಕೊಡುವಂಥ ಸ್ಥಿತಿಗೆ ಬಂದುಬಿಡ್ತಾನೆ. ಹಾಗಾಗಿ ಈ ಶಿವನಾಮ ಸ್ಮರಣೆಗೆ ಅಷ್ಟೊಂದು ಬಲ ಇದೆ, ಉಜ್ವಲವಾದಂತಹ ಒಂದು ಪರಿವರ್ತನೆಯ ಶಕ್ತಿ ಇದೆ. ಇದನ್ನು ಅನುಸರಣೆ ಮಾಡೋದ್ರಿಂದ ಈ ರಾಹುಕಾಲದಲ್ಲಿ ಏನಾದರೂ ನೀವು ಪ್ರಯಾಣ ಮಾಡಬೇಕು ಅಥವಾ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ನೋವಂಥದ್ದಿದ್ರೂ ಕೂಡ ಈ ಮಂತ್ರವನ್ನು ಪಠಣ ಮಾಡಿಕೊಂಡು ನೀವು ಮುಂದುವರಿಯಿರಿ. ಖಂಡಿತ ಒಳ್ಳೆಯ ಫಲ ನಿಮ್ಮ ಪ್ರಯತ್ನಕ್ಕೆ ಸಿಕ್ಕತ್ತೆ. ಹಾಗೆ ನಿಮಗೆ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ ಅನ್ನುವಂಥ ಷಡಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾ ಇದ್ದರೆ ಮೋಕ್ಷ ಮಾರ್ಗ ಲಭಿಸತ್ತೆ ಅನ್ನುವಂಥದ್ದನ್ನು ಹಿರಿಯರು ಹೇಳ್ತಾ ಇದ್ದಾರೆ. ಹಾಗಾಗಿ ಕಷ್ಟಗಳೆಲ್ಲವೂ ಕೂಡ ನಿಧಾನಗತಿಯಲ್ಲಿ ಮಾಯವಾಗಿ ಹೋಗುತ್ತೆ, ಒಳ್ಳೆಯ ದಿನಗಳು ಬರುತ್ತೆ. ಹಾಗಾಗಿ ಬಂಧುಗಳೇ, ನಿಮಗೆ ಯಾವಾಗ ಬಿಡುವಿರುತ್ತೆ, ಯಾವಾಗ ಒಂದು ರೀತಿಯಲ್ಲಿ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡು ಇಲ್ಲಿ ಭಗವಂತನನ್ನು ಧ್ಯಾನ ಮಾಡಲಿಕ್ಕೆ ಸೂಕ್ತವಾದ ಸಮಯ ಅನಿಸತ್ತೋ ಆಗ ಎಲ್ಲ ಸಮಯದಲ್ಲೂ ಕೂಡ ನೀವು ಈ ಷಡಕ್ಷರಿ ಮಂತ್ರವನ್ನು ಜಪ ಮಾಡ್ತಾ ಇರಿ, ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಿ. ಖಂಡಿತ ಒಂದಲ್ಲ ಒಂದು ಸಂದರ್ಭದಲ್ಲಿ ನಿಮಗೆ ನಿಮ್ಮ ಸಂಕಲ್ಪದಂತೆ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಒಂದು ಪ್ರಯತ್ನ 100 to 100 ಫಲ ಕೊಡಬೇಕು ಅಂತ ಹೇಳಿದ್ರೆ ಭಗವನ್ ನಾಮಸ್ಮರಣೆಯಿಂದಲೇ ಸಾಧ್ಯವಾಗುತ್ತೆ. ಹಾಗಾಗಿ ನೀವು ದೊಡ್ಡ ಮಟ್ಟದಲ್ಲಿ ಹೋಮ ಹವನಾದಿಗಳನ್ನು ಮಾಡದೇ ಇದ್ದರೂ ಕೂಡ ನಾಮಸ್ಮರಣೆಯಿಂದಲೇ ನೀವು ಎಲ್ಲ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದು ಕಲಿಯುಗದಲ್ಲಿ ನಾವು ಮಾಡಬೇಕಾಗಿರುವಂಥ ಒಂದು ನಿಷ್ಠೆಯ ಕೆಲಸ. ಇದು ಭಗವಂತನ ನಾಮಸ್ಮರಣೆ ಜಪ ಮಾಡುವಂಥದ್ದು ಅಥವಾ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡ್ತಾ ಇದ್ದರೆ ಖಂಡಿತ ನಮ್ಮ ಇಚ್ಛೆಯಂತೆ ಕೆಲಸಗಳು ನೆರವೇರುತ್ತೆ. ಹಾಗಾಗಿ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ನಿಮ್ಮದಾಗತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಾವು ಮೊನ್ನೆಯ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಿ, ಯಾವ ಒಂದು ಸಮಯದಲ್ಲಿ ಮಗು ಜನನಾಗಿದೆ ಅದರಂತೆ ಅದರ ಭವಿಷ್ಯ ನಿರ್ಧಾರ ಆಗತ್ತೆ ಅನ್ನುವಂಥದ್ದು. ಅದಕ್ಕಾಗಿಯೇ ಒಂದು ಜನ್ಮ ಕುಂಡಲಿಯನ್ನು ಅಥವಾ ಜಾತಕವನ್ನು ಬರೆಯುವಂತಹ ಸಂದರ್ಭದಲ್ಲಿ ಮಗು ಹುಟ್ಟಿದಂತಹ ದಿನಾಂಕ ಸಮಯ ಸ್ಥಳ ಬಹಳ ಮುಖ್ಯ. ಇದನ್ನು ನಿಖರವಾಗಿ ಕೊಡಬೇಕು ಅನ್ನುವಂಥ ವಿಚಾರವನ್ನು ಆಗಾಗ್ಗೆ ತಿಳಿಸ್ತಾ ಇದ್ವಿ. ಹಾಗಾಗಿ ಯಾವ ಸಂದರ್ಭದಲ್ಲಿ ಮಗು ಜನನ ಆಗಿದೆ ಅನ್ನುವಂಥದ್ರ ಮೇಲೆ ಅದರ ಭವ್ಯವಾದಂಥ ಭವಿಷ್ಯ ನಿರ್ಧಾರವಾಗುತ್ತೆ ಅನ್ನುವಂಥ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಅದರಲ್ಲೂ ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ಕೆಲವರು ನಂಬಿಕೆ ಇರುವಂಥವರು ಇದನ್ನು ಬಹಳ ವಿಶೇಷವಾಗಿ ಪರಿಗಣಿಸ್ತಾರೆ. ಹಾಗಾಗಿಯೇ ಈ ಮಗು ಹುಟ್ಟಿದಂತಹ ಸಮಯ ಏನಿದೆ ಇದು ಬಹಳ ಮುಖ್ಯ. ಹಾಗೆ ಈ ಮಗುವಿನ ಜನನ ಕಾಲದಲ್ಲಿ ನಾನಾ ವಿಧವಾದಂತಹ ದೋಷಗಳು ಕೂಡ ಬರುತ್ತೆ. ಇದನ್ನೇ ಗುರುಗಳ ಮುಖೇನ ತಿಳ್ಕೊಂಡು ಅದಕ್ಕೆ ಅಂದರೆ ದೋಷ ನಿವಾರಣೆಗಾಗಿ ಕೆಲವು ಶಾಂತಿ ಕರ್ಮಗಳನ್ನು ಅನುಸರಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿಯೇ ಕೆಲವರು ಮಗುವಿನ ಬೆಳವಣಿಗೆ ಸಂದರ್ಭದಲ್ಲಿ ಕೆಲವೊಂದು ಶಾಂತಿ ಕರ್ಮಗಳನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಇಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಮಗು ಜನನ ಆದರೆ ಯಾವ ರೀತಿಯ ದೋಷಗಳಿರುತ್ತೆ ಅನ್ನುವಂಥ ವಿಚಾರಗಳನ್ನು ಮೊದಲು ತಿಳ್ಕೊಳ್ಬೇಕು. ಇದು ಬಹಳ ಮುಖ್ಯವಾಗಿರುವಂಥದ್ದು, ತುಂಬ ಬೇಸಿಕ್ ಆಗಿರುವಂಥದ್ದು. ಈಗೇನೋ ಈ ಸಿಸೇರಿಯನ್ ಅನ್ನುವಂಥದ್ದು ಅಥವಾ ಸಿ ಸೆಕ್ಷನ್ ಅನ್ನುವಂಥ ವಿಚಾರಗಳು ಬಂದಿದೆ. ಹಾಗಾಗಿ ಒಳ್ಳೆಯ ದಿನಾಂಕ ಸಮಯವನ್ನು ನೋಡೇ ಮಗುವಿನ ಜನನಕ್ಕೆ ಅಣಿ ಮಾಡಿಕೊಳ್ತಾರೆ.
ಆದರೆ ಅದು ಸ್ವಾಭಾವಿಕವಾಗಿ ಆಗುವಂಥ ಹೆರಿಗೆ ಆಗಿದ್ದರೆ ಆ ಮಗು ಜನನ ಆಗುವಂಥ ಸಮಯ ಏನಿದೆ ಅದು ಬಹಳ ಮುಖ್ಯವಾಗಿ ಪರಿಗಣಿಸಬೇಕು. ಒಂದು ವೇಳೆ ಈ ಮಗು ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಏನಾದರೂ ಜನನ ಆದರೆ ಇಲ್ಲಿ ಅನೇಕ ತೊಂದರೆಗಳನ್ನು ಆ ಮಗು ಅನುಭವಿಸಬೇಕಾಗತ್ತೆ. ಜೊತೆಗೆ ತಂದೆ ತಾಯಿಯಂದ್ರಿಗೂ ಕೂಡ ಕಷ್ಟಗಳು ತಪ್ಪಿದ್ದಲ್ಲ. ಹಾಗಾಗಿ ಇಂಥ ಒಂದು ಸಮಯದಲ್ಲಿ ಜನನ ಆದರೆ ಅನಿಷ್ಟ ಫಲಗಳು ಬರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಚತುರ್ದಶಿಯ ತಿಥಿಯ ಕಾಲವನ್ನು 6 ಭಾಗ ಮಾಡಬೇಕು. 1ನೇ ಭಾಗವನ್ನು ಶುಭ ಅಂತಲೂ, 2ನೇ ಭಾಗವನ್ನು ತಂದೆಗೆ ಅನಿಷ್ಟ ಅಂತಲೂ, 3ನೇ ಭಾಗವನ್ನು ತಾಯಿಗೆ ಅನಿಷ್ಟ ಅಂತಲೂ, ಇನ್ನು 4ನೇ ಭಾಗ ಏನಿದೆ ಇದು ಮಾವನಿಗೆ ಅನಿಷ್ಟ ಅಂತಲೂ, 5ನೇ ಭಾಗವನ್ನು ವಂಶನಾಶ ಅಂತಲೂ, ಇನ್ನು 6ನೇ ಭಾಗವನ್ನು ಧನಹಾನಿ ಅಂತಲೂ ಶಾಸ್ತ್ರದಲ್ಲಿ ಹೇಳಿರುವಂಥ ವಿಚಾರ. ಆದ್ದರಿಂದಲೇ ಈ ಕೃಷ್ಣ ಪಕ್ಷದ ಚತುರ್ದಶಿ 14ನೇ ದಿನ ಮಗು ಜನನ ಆದರೆ ಅಲ್ಲಿ ಕೃಷ್ಣ ಚತುರ್ದಶಿ ಜನನ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಹಾಗಾಗಿ ಯೋಗ್ಯರಾದವರ ಬಳಿಯಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಅಲ್ಲಿ ಬೇಕಾದಂತಹ ಶಾಂತಿ ಕ್ರಿಯೆಗಳನ್ನು ನೀವು ಮಾಡಬೇಕಾಗತ್ತೆ. ಹಾಗಾಗಿ ಈ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ನಿಮ್ಮಲ್ಲಿ ಯಾರಿಗಾದರೂ ಇಂಥ ಒಂದು ಸನ್ನಿವೇಶಗಳು ಒದಗಿ ಬಂದಿದ್ದರೆ, ಜನನ ಆಗಿದ್ದರೆ, ಅಥವಾ ನೀವೇ ಏನಾದರೂ ಜನಿಸಿದರೆ ಇದನ್ನು ಸ್ವಲ್ಪ ಪರಿಗಣಿಸಬೇಕಾಗತ್ತೆ. ಇನ್ನು ಮಗು ಏನಾದರೂ ಅಮಾವಾಸ್ಯೆಯ ದಿನದಂದು ಜನನ ಆಗಿದ್ದರೆ ಅದು ನಮ್ಮ ಕೈಲಿಲ್ಲ, ಯಾವಾಗಲಾದರೂ ಜನನ ಆಗ್ಬೋದು. ಒಂದು ವೇಳೆ ಏನಾದರೂ ಅಮಾವಾಸ್ಯೆಯಂದೇ ಜನನ ಆಗಿದ್ದರೆ ಈ ಒಂದು ಅಮಾವಾಸ್ಯೆಯ ಸಂದರ್ಭವನ್ನು, ಅಂದರೆ ಆ ಒಂದು ಸಮಯವನ್ನು 8 ಭಾಗವನ್ನಾಗಿ ಮಾಡಿ ಪ್ರಥಮ ಭಾಗ ಜನನಕ್ಕೆ ಸಿನಿವಾಲಿ, ಇನ್ನು 8ನೇ ಭಾಗಕ್ಕೆ ಕುಹು ಜನನ ಅಂತ ಹೇಳಿ ಕರೀತಾರೆ. ಈ ಜನನದಲ್ಲಿ ಬರುವಂತಹ ದೋಷ ನಿವಾರಣೆಗೆ ನಾವು ಸಿನಿವಾಲಿ ಕುಹು ಜನನ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಇದರಿಂದ ಈ ಅಮಾವಾಸ್ಯೆ ಎಂದು ಜನಿಸಿದಂತಹ ಮಕ್ಕಳ ಅನಾರೋಗ್ಯ ಆಗಲಿ ಅಥವಾ ಮಕ್ಕಳು ಹಾದಿ ತಪ್ಪುವಂತಹ ವಿಚಾರಗಳನ್ನಾಗಲಿ ತಪ್ಪಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಮಕ್ಕಳು ತುಂಬ ಸುಳ್ಳು ಹೇಳ್ತಾರೆ, ಮಕ್ಕಳು ಕಳ್ಳತನ ಮಾಡ್ತಾರೆ, ಹಾಗೆ ಜೀವನದಲ್ಲಿ ಯಾವುದೇ ಆದರ್ಶಗಳನ್ನು ಪರಿಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಈ ಅಮಾವಾಸ್ಯೆಯ ಕಪ್ಪು ಕತ್ತಲು ಅವರಿಗೆ ಒಂದು ಜೀವನದಲ್ಲಿ ಒಂದು ಅಂಧಕಾರವನ್ನು ತಂದುಬಿಟ್ಟಿರುತ್ತೆ. ಹಾಗಾಗಿ ಬೆಳಕನ್ನು ತರಿಸುವಂಥ ಒಂದು ಜನನ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಇನ್ನೊಂದು, ಈ ಅಮಾವಾಸ್ಯೆಯ ತಿಥಿಯ ಪರಮಗಟ್ಟಿಯನ್ನು ಭಾಗ ಮಾಡಿದಾಗ 2ನೇ ಭಾಗದಿಂದ 6ನೇ ಭಾಗದವರೆಗೆ ಹುಟ್ಟಿದಂತಹ ಮಗುವಿಗೆ ಬರುವಂತಹ ದೋಷ ನಿವಾರಣೆಗೆ ದರ್ಶ ಜನನ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು, ಅಥವಾ ಅಮಾವಾಸ್ಯೆಯ ಜನನ ಶಾಂತಿ ಅಂತ ಹೇಳ್ತಾರೆ, ಇದನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿಯೇ ಈ ಅಮಾವಾಸ್ಯೆಯಂದು ಮಕ್ಕಳೇನಾದರೂ ಹುಟ್ಟಿದರೆ ಇದನ್ನು ಸ್ವಲ್ಪ ಗಮನ ಕೊಡಿ. ಹಾಗೆ ನಿಮ್ಮ ಒಂದು ವಿಚಾರದಲ್ಲಿ ಈ ಒಂದು ಸಮಯದಲ್ಲಿ ಏನಾದರೂ ಮಕ್ಕಳು ಜನಿಸಿದರೆ ಅದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ, ಅಂದರೆ ಯಾವ ಘಟಿಯಲ್ಲಿ ಮಗು ಜನನ ಆಗಿದೆ ಅನ್ನುವಂಥದ್ದನ್ನು ನೀವು ಕೊಡುವ ಸಮಯದ ಆಧಾರದ ಮೇಲೆ ನೋಡಿ ಅದಕ್ಕೆ ಪರಿಹಾರವನ್ನು ತಿಳಿಸೋಣ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಕೆಲವು ಮಕ್ಕಳು ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವಂಥ ದಿನದಂದು ಜನಿಸಿರ್ತಾರೆ. ಇದನ್ನೇ ಸೂರ್ಯ ಸಂಕ್ರಾಂತಿ ಅಂತ ಹೇಳಿ ಕರೆಯುವಂಥದ್ದು, ಸೂರ್ಯ ಸಂಕ್ರಮಣ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಈ ವ್ಯತಿಪಾತ ಇರುವಂಥ ಸಂದರ್ಭದಲ್ಲಿ, ವೈಧೃತಿ ಯೋಗ ಇರುವಂಥ ಸಂದರ್ಭದಲ್ಲಿ, ಅತಿಗಂಡ ಯೋಗದಲ್ಲಿ, ಗಂಡ ಯೋಗದಲ್ಲಿ ಏನಾದರೂ ಮಕ್ಕಳು ಜನನ ಆಗಿದ್ದರೆ ಇಲ್ಲಿ ಬಹಳ ವಿಶೇಷವಾಗಿ ಅಶುಭ ಯೋಗ ಅಂತ ಹೇಳಿ ಇದನ್ನು ಪರಿಗಣಿಸಬೇಕು. ಇಲ್ಲಿ ಜನನ ಆಗಿದ್ದರೆ ಮಗು ಅದಕ್ಕೂ ಕೂಡ ಒಂದು ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಹಾಗಾಗಿಯೇ ಸೂರ್ಯ ಸಂಕ್ರಾಂತಿ ಜನನ ಶಾಂತಿ ಅಂತಲೇ ಇದನ್ನು ಕರೆಯುವಂಥದ್ದು. ಹಾಗಾಗಿ ಈ ಸಂಕ್ರಮಣ ಕಾಲ ಅಷ್ಟೊಂದು ಒಳ್ಳೆಯದಲ್ಲ, ಯಾಕೆಂದರೆ ಇದು ತರ್ಪಣಾದಿಗಳನ್ನು ಕೊಡುವಂಥ ಕಾಲ, ಪಿತೃಗಳ ಆರಾಧನೆ ಮಾಡುವಂಥ ಒಂದು ಕಾಲ. ಈ ಕಾಲದಲ್ಲಿ ಮಕ್ಕಳು ಜನನ ಆದರೆ ಅವರಿಗೆ ಆರೋಗ್ಯ ಆಗಲಿ ಆಯುಷ್ಯ ಆಗಲಿ ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿ ಒಂದು ಶಾಂತಿಯನ್ನು ಮಾಡಿಸ್ಕೊಂಡ್ರೆ ಮಗುವಿಗೆ ಉಜ್ವಲವಾದಂತಹ ಭವಿಷ್ಯ ಪ್ರಾಪ್ತಿಯಾಗುತ್ತೆ. ಹಾಗೆ ಇಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಜನನ ಆಗಿದ್ದರೆ, ಅಂದರೆ ಮಗು ಏನಾದರೂ ಆಶ್ಲೇಷ ನಕ್ಷತ್ರ ಇರುವಂತಹ ಸಮಯದಲ್ಲಿ ಜನಿಸಿದರೆ ಕೆಲವು ದೋಷಗಳು ಮಗುವಿಗೆ ಬರುತ್ತೆ, ಕೆಲವು ಆಪಾದನೆಗಳು ಬರುವಂಥದ್ದು ಇದೆ. ಹಾಗಾಗಿಯೇ ಈ ದೋಷಾದಿಗಳ ನಿವಾರಣೆಗೆ ಒಂದು ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಇಲ್ಲಿ ಆಶ್ಲೇಷ ನಕ್ಷತ್ರಕ್ಕೆ 4 ಪಾದಗಳಿರುತ್ತೆ, ತಮಗೆ ಗೊತ್ತಿದೆ. ಇಲ್ಲಿ 1ನೇ ಪಾದ ಜನನಕ್ಕೆ ಶುಭ ಫಲ ಕೊಡುವಂಥದ್ದು. ಹಾಗಾಗಿ 1ನೇ ಪಾದದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದರೆ ತೊಂದರೆ ಇಲ್ಲ. ಇನ್ನು 2ನೇ ಪಾದ ಜನನಕ್ಕೆ ಧನನಾಶವನ್ನು ತರುತ್ತೆ. ತಂದೆ ತಾಯಿಗಳಿಗೆ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ ಉದ್ಯೋಗವನ್ನು ಮಾಡ್ತಾ ಇದ್ದರೆ ಆಶ್ಲೇಷ ನಕ್ಷತ್ರದ 2ನೇ ಪಾದದಲ್ಲಿ ಏನಾದರೂ ನಿಮ್ಮ ಮಕ್ಕಳು ಜನಿಸಿದರೆ ಅಲ್ಲಿ ಕುಟುಂಬದ ಒಂದು ವರಮಾನ ಕಡಿಮೆ ಆಗುತ್ತೆ. ಕುಟುಂಬದಲ್ಲಿ ನಡೀತಾ ಇದ್ದಂತಹ ಏಳ್ಗೆಯ ವಿಚಾರಗಳು
ತಗ್ಗಿ ಹೋಗುತ್ತೆ, ಹಾಗಾಗಿನೇ ಧನನಾಶ ಉಂಟಾಗುವಂಥದ್ದು. ಇನ್ನು ಮೂರನೇ ಪಾದದಲ್ಲಿ ಏನಾದರೂ ಜನನಾಗಿದ್ದರೆ ತಾಯಿಗೆ ಅನಿಷ್ಟಗಳು ಉಂಟಾಗುತ್ತೆ, ಹಾಗಾಗಿ ತಾಯಿ ಆರೋಗ್ಯ ಕೆಡುವಂಥದ್ದು, ಕೆಲವೊಮ್ಮೆ ತಾಯಿಗೆ ದುರಾದೃಷ್ಟ ಅಲ್ಲಿಂದ ಆರಂಭ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ನಾಲ್ಕನೆಯ ಪಾದದಲ್ಲಿ ಮಗು ಏನಾದರೂ ಜನಿಸಿದರೆ ಈ ಅತ್ತೆಗೆ ಅಂದರೆ ಗಂಡನ ತಾಯಿಗೆ ಅನಿಷ್ಟಗಳು ಉಂಟಾಗುತ್ತೆ. ಹಾಗಾಗಿ ಈ ನಕ್ಷತ್ರದಲ್ಲಿ ಅಂದರೆ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದಂಥವರು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಈ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಹಾಗಾಗಿನೇ ಈ ಹೆಣ್ಣನ್ನು ತರುವಂಥ ಸಂದರ್ಭದಲ್ಲಿ, ಸಾಲಾವಳಿಯನ್ನು ನೋಡುವಂಥ ಸಂದರ್ಭದಲ್ಲಿ ಈ ಆಶ್ಲೇಷ ನಕ್ಷತ್ರವನ್ನು ಸರಿಯಾಗಿ ನೋಡಬೇಕು, ಅಲ್ಲಿ ಶಾಂತಿ ಕ್ರಿಯೆಯನ್ನು ಮಾಡಿ ಮುಂದುವರಿಬೇಕಾಗತ್ತೆ. ಇನ್ನು ಕೆಲವು ಮಕ್ಕಳು ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರ್ತಾರೆ, ಹಾಗಾಗಿ ಮಗು ಜ್ಯೇಷ್ಠ ನಕ್ಷತ್ರ ಇರುವಂತಹ ಸಮಯದಲ್ಲಿ ಜನಿಸಿದರೆ ದೋಷಾದಿಗಳು ಬಂದು ತಗಲತ್ತೆ, ಹಾಗಾಗಿ ಮಗುವಿನ ಏಳಿಗೆ ಕಡಿಮೆ ಆಗುವಂಥದ್ದು. ಅದರಲ್ಲೂ ಈ ಮೊದಲನೇ ಮಕ್ಕಳು ಏನಾದರೂ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದರೆ ಅವರ ಬೆಳವಣಿಗೆ ಕುಂಠಿತವಾಗುತ್ತೆ, ಯಾವುದೇ ರೀತಿಯಲ್ಲಿ ಪ್ರಬುದ್ಧಮಾನಕ್ಕೆ ಬರಲಿಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದಲೇ ಈ ದೋಷಾದಿಗಳ ನಿವಾರಣೆಗೆ ಶಾಂತಿಗಳನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಅದರಲ್ಲೂ ನಾಲ್ಕನೇ ಪಾದದಲ್ಲಿ ಏನಾದರೂ ಜನಿಸಿದರೆ ತಾಯಿ ತಂದೆಗೆ ಸ್ವಲ್ಪ ಅನಿಷ್ಟಗಳು ಉಂಟಾಗುವಂಥದ್ದು, ಅಲ್ಲಿಂದ ಕುಟುಂಬಕ್ಕೆ ದುರಾದೃಷ್ಟ ಆರಂಭ ಆಗ್ಬಿಡುತ್ತೆ. ಹಾಗಾಗಿ ಜ್ಯೇಷ್ಠ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಜನನ ಆಗಿದ್ದರೆ ಇದನ್ನು ಗಮನಿಸಬೇಕು. ಬಂಧುಗಳೇ, ನೀವು ಮಗು ಯಾವುದೇ ಸಂದರ್ಭದಲ್ಲಿ ಜನಿಸಿರಲಿ, ಅದಕ್ಕೆ ನೀವು ಭಯ ಪಡುವಂಥ ಒಂದು ಅಗತ್ಯ ಇಲ್ಲ, ಆತಂಕ ಪಡುವಂಥದ್ದು ಬೇಡ. ಯಾಕೆಂತ ಹೇಳಿದ್ರೆ ಅದಕ್ಕೆ ಒಂದು ಶಾಂತಿ ಕ್ರಿಯೆಯನ್ನು ಆಚರಣೆ ಮಾಡಿಕೊಂಡ್ರೆ, ಅನುಸರಣೆ ಮಾಡಿಕೊಂಡ್ರೆ ಒಳ್ಳೆಯ ಫಲಗಳೇ ಸಿಕ್ಕತ್ತೆ. ಹಾಗಾಗಿ ಮಗು ಜನನ ಆಗುವಂಥದ್ದು ಅದು ದೈವದತ್ತವಾಗಿ ಬರುವಂಥದ್ದು. ಕೆಲವರಿಗೆ ಮಕ್ಕಳೇ ಇರಲ್ಲ, ಬಹಳ ವರ್ಷಗಳ ನಂತರ ಮಕ್ಕಳಾಗುತ್ತೆ. ಆದರೂ ಕೂಡ ಮಕ್ಕಳನ್ನು ಬಯಸುವಂಥವ್ರಿಗೆ ಮಗು ಆದಂತಹ ಸಂದರ್ಭ ಏನಿದೆ ಅದು ತುಂಬ ಖುಷಿಯನ್ನು ಕೊಡುತ್ತೆ. ಆದರೆ ಆ ಜನನದ ವೇಳೆಯನ್ನು ಗಮನಿಸಿ ಅದಕ್ಕೆ ಸೂಕ್ತವಾದಂತಹ ಶಾಂತಿಯನ್ನು ಮಾಡಿಸ್ಕೊಂಡ್ರೆ ಆ ಮಗುವಿನ ಭವಿಷ್ಯವನ್ನು ನಾವೇ ಉಜ್ವಲಗೊಳಿಸಿದಂತಾಗುತ್ತೆ. ಇದನ್ನು ಸ್ವಲ್ಪ ಗಮನಿಸಬೇಕು. ಇನ್ನು ಮೂಲ ನಕ್ಷತ್ರ, ಇದು ಬಹಳ ವಿಶೇಷವಾಗಿ ತಮಗೆ ಗೊತ್ತಿರುವಂಥದ್ದು. ಈ ಮೂಲ ನಕ್ಷತ್ರ ಇರುವಂತಹ ಸಮಯದಲ್ಲಿ ಮಗು ಜನಿಸಿದರೆ ಪಾದಕ್ಕೆ ಅನುಗುಣವಾಗಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ನಾಲ್ಕು ಪಾದಗಳಿಗೆ ಅನುಗುಣವಾಗಿ ಮೂಲ ನಕ್ಷತ್ರಕ್ಕೆ ಶಾಂತಿಯನ್ನು ಮಾಡಿಕೊಂಡ್ರೆ ಈ ವಿವಾಹದ ಸಂದರ್ಭದಲ್ಲಿ ಈ ಮೂಲ ನಕ್ಷತ್ರದ ದೋಷ ನಿವಾರಣೆಯಾಗತ್ತೆ. ಇದನ್ನು ಗಮನಿಸಬೇಕು. ಇನ್ನು ಕೆಲವು ಮಕ್ಕಳು ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಇರುವಂಥ ಸಮಯದಲ್ಲಿ ಜನಿಸ್ಬಿಡ್ತಾರೆ, ಹಾಗಾಗಿ ಆ ಗ್ರಹಣದ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಶಾಂತಿಯನ್ನು ಮಾಡಿಸ್ಕೊಳ್ಳೇಬೇಕು. ಇಲ್ಲಾಂತ ಹೇಳಿದ್ರೆ ಆ ಮಕ್ಕಳ ಭವಿಷ್ಯಕ್ಕೆ ಒಂದು ಗ್ರಹಣ ಹಿಡಿದಂತೆ ಕಪ್ಪು ಚುಕ್ಕಿಯಾಗಿ ಕುಟುಂಬದಲ್ಲಿ ಇದ್ದುಬಿಡ್ತಾರೆ. ಹಾಗಾಗಿನೇ ಈ ಒಂದು ಜನನ ಶಾಂತಿಯನ್ನು ಮಾಡಿಸ್ಕೊಳ್ಳೋದ್ರಿಂದ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಇನ್ನು ಏಕನಕ್ಷತ್ರ ಜನನ ಅಂದರೆ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರ ನಕ್ಷತ್ರ ಒಂದೇ ಆಗಿದ್ದರೆ ಆ ಸಂದರ್ಭದಲ್ಲಿ ಮಗು ಅದೇ ನಕ್ಷತ್ರದಲ್ಲಿ ಏನಾದರೂ ಜನಿಸಿದರೆ ಅದಕ್ಕೂ ಕೂಡ ಒಂದು ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಇದು ಇಡೀ ಕುಟುಂಬಕ್ಕೆ ಮನೆ ಮಂದಿಗೆಲ್ಲ ಏಳ್ಗೆಯನ್ನು ತರುವಂಥ ಒಂದು ವಿಚಾರ. ಇನ್ನು ಕೆಲವು ಮಕ್ಕಳು ವಿಷಘಟಿ ಇರುವಂಥ ಸಂದರ್ಭದಲ್ಲಿ ಜನಿಸ್ತಾರೆ, ಅಂದರೆ ಮಗು ವಿಷ ನಾಡಿಯಲ್ಲಿ ಜನಿಸಿದರೆ ಅದು ಸರ್ವಾರಿಷ್ಟ, ಮಗುವಿನ ಒಂದು ಆರೋಗ್ಯ ಸಮಸ್ಯೆ ಕಾಡುವಂಥದ್ದು, ಹಾಗೆ ಮನಸ್ಸಿಗೂ ಕೂಡ ನೆಮ್ಮದಿ ಇಲ್ಲದಂಥ ಮಗು ಆಗಿಬಿಡತ್ತೆ. ಹಾಗಾಗಿನೇ ಜೀವನದಲ್ಲಿ ಏನೋ ಒಂದು ಚಿಂತೆ ಕಳವಳ ಉತ್ಸಾಹ ಕಳ್ಕೊಂಡಂತೆ ಇರುವಂಥವರು, ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇರಲ್ಲ, ಒಂಟಿಯಾಗಿರುವಂಥದ್ದು, ಇಂಥದ್ದೆಲ್ಲ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಆದ್ದರಿಂದಲೇ ಇಲ್ಲಿ ವಿಷಘಟಿ ಜನನ ಶಾಂತಿಯನ್ನು ಮಾಡಿಸ್ಕೊಂಡ್ರೆ ಒಳ್ಳೆಯದಾಗತ್ತೆ. ಇನ್ನು ಭದ್ರ ಜನನ ಶಾಂತಿ ಅಂತ ಒಂದಿದೆ, ಅಂದರೆ ಭದ್ರ ಯೋಗದಲ್ಲಿ ಮಗು ಏನಾದರೂ ಜನಿಸಿದರೆ ಮಗುವಿಗೆ ಈ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಇನ್ನು ಕೆಲವು ಮಕ್ಕಳು ಜನಿಸುವಂತಹ ಸಂದರ್ಭದಲ್ಲಿ ಕೆಳಮುಖವಾಗಿ ಜನಿಸಿದರೆ ಅಧೋಮುಖ ಜನನ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಇನ್ನು ಮಗು ಹುಟ್ಟಿದಾಗಲೇ ಹಲ್ಲು ಇರುತ್ತೆ ಕೆಲವು ಮಕ್ಕಳಿಗೆ, ಸಾಮಾನ್ಯವಾಗಿ ಮಕ್ಕಳಿಗೆ ಹುಟ್ಟಿದ ಸಂದರ್ಭದಲ್ಲಿ ಹಲ್ಲುಗಳಿರಲ್ಲ, ಆದರೆ ಹಲ್ಲನ್ನು ಧರಿಸಿಕೊಂಡೇ ಕೆಲವು ಮಕ್ಕಳುಗಳು ಹುಟ್ಟುವಂಥದ್ದಿದೆ, ಇದು ಕೂಡ ಒಂದು ರೀತಿಯಲ್ಲಿ ದೋಷ. ಅದಕ್ಕಾಗಿಯೇ ಇಲ್ಲಿ ಸದಂತ ಜನನ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು, ಆಗ ಮಗುವಿನ ಆರೋಗ್ಯ ವೃದ್ಧಿಯಾಗುತ್ತೆ. ಇನ್ನು ಕೆಲವು ಮಕ್ಕಳು ಏಕಕಾಲದಲ್ಲಿ ಎರಡು ಮಗುವಿನ ಜನನ ಆಗುತ್ತೆ, ಅಂದರೆ ಅವಳಿ ಮಕ್ಕಳು ಜನನ ಆಗುವಂಥದ್ದು, ಆ ಸಂದರ್ಭದಲ್ಲೂ ಕೂಡ ಒಂದು ದೋಷ ನಿವಾರಣೆಗಾಗಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಇದನ್ನು ಯಮಳ ಜನನ ಶಾಂತಿ ಅಂಥೇಳಿ ಕರೆಯುವಂಥದ್ದು ಇದೆ. ಇನ್ನು ಕೆಲವು ಮಕ್ಕಳು ಜನಿಸುವಾಗ ಅಂಗವೈಫಲ್ಯದಿಂದ ಜನಿಸ್ತಾರೆ, ಅಂಗಹೀನರಾಗೇ ಇರ್ತಾರೆ, ಹಾಗಾಗಿನೇ ಅಂತಹ ಸಂದರ್ಭದಲ್ಲಿ ಮಗು ಇದ್ದುದರಲ್ಲೇ ಉತ್ತಮವಾದಂತಹ ಜೀವನವನ್ನು ನಡೆಸಬೇಕು ಅಂತ ಹೇಳಿ ಪ್ರಸವ ವೈಕೃತಿ ಜನನ ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಇನ್ನು ಕೆಲವು ಮಕ್ಕಳು
ಜನಿಸಿದಾಗ ಜನನದ ಸಂದರ್ಭದಲ್ಲಿ ರವಿ, ಕುಜ, ಶನಿ, ರಾಹು, ಕೇತು ಇವರು ವಿಷಮ ಸ್ಥಿತಿಯಲ್ಲಿದ್ದರೆ, ಅಂದರೆ ಅಂಥ ಒಂದು ರಾಶಿಯಲ್ಲಿ ಏನಾದರೂ ಇದ್ದರೆ ವಿಪರೀತ ಕಷ್ಟಗಳನ್ನು ಕೊಡುತ್ತೆ ಈ ಗ್ರಹಗಳು. ಹಾಗಾಗಿ ಇಂತಹ ಕಷ್ಟಗಳ ನಿವಾರಣೆಗಾಗಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಇಲ್ಲಿ ಈ ಮಗುವಿನ ಜನ್ಮದ ನಂತರದ 12ನೆಯ ದಿನದ ಮೇಲೆ ಮಗು ಚಿಕ್ಕದಾಗಿದ್ದಾಗಲೇ ಮಾಡಿಸ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇದನ್ನು ಬಾಲಾರಿಷ್ಟ ಜನನ ಶಾಂತಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಕೆಲವು ಅರಿಷ್ಟಗಳ ಅನಿಷ್ಟಗಳ ನಿವಾರಣೆಗಾಗಿ ಇಂತಹ ಶಾಂತಿಗಳನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಇನ್ನು ಬಾಲಗ್ರಹ ಶಾಂತಿ, ತಮಗೆಲ್ಲ ಗೊತ್ತಿದೆ ಮಗು ಪೂರ್ವ ಜನ್ಮಾಂತರದಲ್ಲಿ ಮಾಡಿದಂತಹ ಈ ದೇವರ ಅಥವಾ ಶಾಸ್ತ್ರಗಳ ಗುರು ಹಿರಿಯರ ನಿಂದನಾದಿ ಏನಾದರೂ ಇದ್ದರೆ, ಅಂದರೆ ಅಲ್ಲಿ ಏನಾದರೂ ಒಂದು ಅಪಚಾರವನ್ನು ಮಾಡಿದರೆ ಇಲ್ಲಿ ಸರ್ವ ಪಾತಕಗಳಿಂದ ಬರುವಂತಹ ಪೀಡೆಗಳು ಮಗುವನ್ನು ಬಾಧಿಸುತ್ತೆ. ಅದಕ್ಕಾಗಿಯೇ ಈ ಪೀಡಾ ಪರಿಹಾರಾರ್ಥವಾಗಿ ಬಾಲಗ್ರಹ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಇದನ್ನು ಕೆಲವು ತಂದೆ ತಾಯಿಯಂದರು ಮಾಡುವಂಥದ್ದನ್ನು ನೀವು ನೋಡಿರ್ಬೋದು, ಅಥವಾ ಈ ಬಾಲಗ್ರಹ ಯಂತ್ರವನ್ನು ಕಟ್ಟಿಸುವಂಥದ್ದು, ಇವೆಲ್ಲ ಈ ಒಂದು ಶಾಂತಿಯ ಅಂಗವಾಗಿ ಇರುವಂಥದ್ದು. ಹಾಗಾಗಿ ಬಂಧುಗಳೇ, ನಿಮ್ಮ ಮಗು ಯಾವ ಸಮಯದಲ್ಲಿ ಜನನ ಆಗಿದೆ, ಆ ಒಂದು ದಿನದಲ್ಲಿ ಯಾವ ನಕ್ಷತ್ರ ಇತ್ತು, ಯಾವ ತಿಥಿ ಇತ್ತು ಅನ್ನುವಂಥ ವಿಚಾರಗಳನ್ನು ನೀವು ಗಮನಿಸಬೇಕು. ಹಾಗಾಗಿಯೇ ನಾವು ಪ್ರತಿನಿತ್ಯ ಈ ಒಂದು ವಿಚಾರಗಳನ್ನು, ಅಂದರೆ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳನ್ನು ಪ್ರಸಾರ ಮಾಡ್ತಾ ಇರ್ತೇವೆ. ಹಾಗಾಗಿ ಆ ಮಗು ಯಾವ ಸಂದರ್ಭದಲ್ಲಿ ಜನಿಸಿದೆ ಅನ್ನುವಂಥ ವಿಚಾರಗಳನ್ನು ನೀವು ತಿಳ್ಕೊಂಡು ಅದರಂತೆ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಈಗ ಒಟ್ಟಾರೆ ನಿಮಗೆ ಮಕ್ಕಳಿದ್ದರೆ ಅಥವಾ ನೀವೇ ಏನಾದರೂ ಈ ಒಂದು ಸಮಯದಲ್ಲಿ ಜನಿಸಿದರೆ, ಅಂದರೆ ಈಗ ಹೇಳಿದಂತಹ ಯಾವುದೇ ಒಂದು ಸಂದರ್ಭದಲ್ಲಿ ಜನನ ಆಗಿದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಅದಕ್ಕೆ ನೀವು ಮಾಡಬೇಕಾಗಿರುವಂಥ ಪರಿಹಾರಗಳೇನು, ಅದರಲ್ಲೂ ಸರಳವಾಗಿರುವಂಥ ಅತ್ಯಂತ ಸೂಕ್ತವಾಗಿರುವಂಥ ಪರಿಹಾರಗಳೇನು ಅನ್ನುವಂಥ ವಿಚಾರಗಳನ್ನು ತಿಳಿಸೋಣ. ಇನ್ನು ಇಂತಹ ಒಂದು ಶಾಂತಿ ಕ್ರಿಯೆಗಳೇನಿದೆ ಇದನ್ನು ಆಗಾಗ್ಗೆ ಮಾಡಿಸ್ತಾ ಇದ್ದರೆ, ಅಥವಾ ಮನೆಯಲ್ಲಿ ನಿಮ್ಮ ಕುಲದೇವರ ಪೂಜೆಯನ್ನು, ಕುಲದೇವರ ಆರಾಧನೆಯನ್ನು ಪ್ರತಿ ವರ್ಷ ನೆರವೇರಿಸ್ತಾ ಇದ್ದರೂ ಕೂಡ ಕೆಲವೊಂದು ವಿಚಾರಗಳು ಶಮನ ಆಗತ್ತೆ. ಹಾಗಾಗಿಯೇ ನೀವು ವಾಸ ಮಾಡುವಂಥ ಗ್ರಾಮದ ಅಧಿದೇವತೆಯಾಗಲಿ, ಗ್ರಾಮ ದೇವತೆಯಾಗಲಿ, ಅಥವಾ ನಿಮ್ಮ ಕುಲದೇವರಾಗಲಿ, ಇದನ್ನು ಪ್ರತಿ ವರ್ಷ ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಪ್ರತಿ ವರ್ಷ ಅಲ್ಲಿ ನಡೆಯುವಂತಹ ಜಾತ್ರಾ ಇತ್ಯಾದಿ ಮಹೋತ್ಸವಗಳಲ್ಲಿ ಭಾಗವಹಿಸುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಅಲ್ಲಿ ನಿಮ್ಮ ಸಂಪ್ರದಾಯದಂತೆ ನಡೆಯುವಂತಹ ಕೆಲವು ವಿಧಿವಿಧಾನಗಳಲ್ಲಿ ಭಾಗವಹಿಸುವಂಥದ್ದು ಕೂಡ ಅನುಸರಣೆ ಮಾಡ್ತಾ ಇರಬೇಕು. ಯಾಕೆಂದರೆ ನಮ್ಮ ಹಿರಿಯರು ಇಂಥ ವಿಚಾರಗಳನ್ನು ಬಹಳ ಶ್ರದ್ಧೆಯಿಂದ ಅನುಸರಣೆ ಮಾಡ್ತಾ ಇದ್ರು. ಒಂದು ಜಾತ್ರೆಯಲ್ಲಿ ಅಗ್ನಿಕುಂಡವನ್ನು ಪ್ರವೇಶ ಮಾಡುವಂಥದ್ದು, ಅಂದರೆ ಈ ಕೊಂಡ ಹಾಯುವಂಥದ್ದು, ಅಥವಾ ಈ ಕೊಂಡಕ್ಕೆ ಹರಕೆಯ ರೂಪದಲ್ಲಿ ಕೆಲವು ವಸ್ತುಗಳನ್ನು ಸಲ್ಲಿಸುವಂಥದ್ದು, ಅಥವಾ ಈ ಹರಕೆ, ಮುಡಿಪು ಇತ್ಯಾದಿಗಳನ್ನು ಕಟ್ಟಿಡುವಂಥದ್ದು, ಹಾಗೆ ಈ ರಥೋತ್ಸವ ಸಂದರ್ಭಗಳಲ್ಲೂ ಕೂಡ ಭಾಗವಹಿಸಿ ರಥವನ್ನು ಎಳೆಯುವಂಥದ್ದು, ಅಥವಾ ರಥದ ದೃಷ್ಟಿ ಪರಿಹಾರಾರ್ಥವಾಗಿ ಕೆಲವೊಂದು ಸೇವೆಯನ್ನು ಮಾಡುವಂಥದ್ದು, ಇವೆಲ್ಲ ಪ್ರತಿ ವರ್ಷ ನಡೆಯುವಂಥ ವಿಚಾರಗಳು. ಇದನ್ನು ಅನುಸರಣೆ ಮಾಡೋದ್ರಿಂದ ಕೂಡ ನಿಮ್ಮ ದುರಾದೃಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿಯೇ ಮನಸ್ಸಿಗೆ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಬಲವನ್ನು ತರುವಂಥದ್ದು, ಆತ್ಮಶಕ್ತಿಯನ್ನು ಒದಗಿಸಿಕೊಡುವಂಥದ್ದು ಇಂಥ ವಿಚಾರಗಳು. ಹಾಗಾಗಿ ಇಂಥ ವಿಚಾರಗಳನ್ನು ನೀವು ಶ್ರದ್ಧೆಯಿಂದ ಪರಿಪಾಲನೆ ಮಾಡಿ, ನೀವು ಮಾಡಿ, ನಿಮ್ಮ ಮಕ್ಕಳಿಗೂ ಕೂಡ ಇದನ್ನು ಕಲಿಸುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಹಾಗಾಗಿ ನಮ್ಮ ಸನಾತನ ಧರ್ಮ ಉಳಿಯುವಂತಹ ಒಂದು ಸಂಕಲ್ಪಕ್ಕೆ ತಾವು ಕೈಜೋಡಿಸಿದಂತಾಗತ್ತೆ. ಹಾಗೆ ನಿಮ್ಮ ಭವ್ಯವಾದಂತಹ ಬದುಕು ಕೂಡ ಶ್ರೇಷ್ಠ ಮಟ್ಟದಲ್ಲಿ ನಡೀಲಿಕ್ಕೂ ಕೂಡ ಸಹಾಯಕವಾಗತ್ತೆ. ಇದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೂಡ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿಯೇ ಈ ದಿನ ಖರ್ಚುಗಳು ಹೆಚ್ಚು ಆಗುವಂಥದ್ದು, ಹಾಗೆ ಈ ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಗೊಂದಲಮಯವಾದಂಥ ಸನ್ನಿವೇಶಗಳೇ ಇರುತ್ತೆ. ಕೆಲವು ಗೋಜಲಾಗಿರುವಂಥ ಕೆಲಸಗಳು. ಹಾಗಾಗಿ ಯಾವ ಸನ್ನಿವೇಶದಲ್ಲಿ, ಅಂದರೆ ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಆರಂಭ ಮಾಡಬೇಕು ಅನ್ನುವಂಥದ್ದರ ಆಯ್ಕೆ ಈ ದಿನ ಕಷ್ಟವಾಗುತ್ತೆ. ಹಾಗಾಗಿ ಒತ್ತಡಗಳ ನಡುವೆ ಕೂಡ ಕೆಲವೊಂದು ಅವಸರವಾಗಿ ಕೆಲಸಗಳನ್ನು ಕೈ ಹಾಕ್ತೀರಿ, ಪ್ರಾರಂಭ ಮಾಡ್ತೀರಿ. ಇದರಿಂದ ಭಾರಿ ಹಿನ್ನಡೆ ಅನುಭವಿಸುವಂಥದ್ದು ಕೂಡ ಇದೆ. ಇದರಿಂದ ಸಮಯ ನಷ್ಟ, ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಶ್ರಮ ನಷ್ಟವಾಗುವಂಥದ್ದು ಈ ಸಂದರ್ಭದಲ್ಲೇ. ಹಾಗಾಗಿಯೇ ಈ ದಿನ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಆರಂಭ ಮಾಡಿ. ಹಾಗೆ ಈ ದಿನದಲ್ಲಿ
ಕುಟುಂಬದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಬರುವಂಥದ್ದು ಕೂಡ ಇದೆ. ಇದು ಒಂದು ರೀತಿಯಲ್ಲಿ ಒತ್ತಡವನ್ನು ತರುತ್ತೆ, ನಿರ್ವಹಣೆ ಮಾಡಲಿಕ್ಕೆ ಕಷ್ಟ. ಏಕೆಂದರೆ ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ನಿಮಗೆ ಅಷ್ಟೊಂದು ಖುಷಿಯನ್ನು ತರ್ತಾ ಇಲ್ಲ, ಅಷ್ಟೊಂದು ಅನುಕೂಲಕರವಾಗಿಲ್ಲ. ಜೊತೆಗೆ ಈ ದಿನದಲ್ಲಿ ಬಹಳ ವಿಶೇಷವಾಗಿ ಈ ರಾಹುವಿನ ಪ್ರಭಾವ ಅನ್ನುವಂಥದ್ದು ನಿಮ್ಮನ್ನು ತುಂಬ ಕಾಡುತ್ತೆ. ಹಾಗಾಗಿಯೇ ಕೆಲವೊಂದು ಆಸೆ ಆಕಾಂಕ್ಷೆಗಳು ವಿಪರೀತವಾಗಿ ಬರುವಂಥದ್ದು ಇದೆ. ಇದು ನಿರಾಸೆಗೆ ಕಾರಣವಾಗುವಂಥದ್ದು. ಹಾಗಾಗಿಯೇ ಈ ದಿನ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಆಸಕ್ತಿ ಕಡಿಮೆ, ಜೊತೆಗೆ ಆಸಕ್ತಿ ಇಟ್ಟು ಕೆಲಸ ಮಾಡಿದ್ರೆ ಫಲಿತಾಂಶಗಳು ಕೂಡ ಅನಾನುಕೂಲಕರವಾಗಿ ಇರುವಂಥದ್ದಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ, ಭಗವಂತನ ಮೇಲೆ ಭಾರ ಹಾಕಿ ಕೆಲಸಗಳನ್ನು ಆರಂಭ ಮಾಡಿ, ಪ್ರತಿ ಕ್ಷಣದಲ್ಲೂ ಕೂಡ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ತಾ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ, ಈ ದಿನ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಫಲದಾಯಕವಾಗಿರುವಂಥ ದಿನ. ಅದರಲ್ಲೂ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ಅತ್ಯಂತ ಸೂಕ್ತವಾದಂತಹ ಸನ್ನಿವೇಶಗಳು ಒದಗಿ ಬರುತ್ತೆ. ಯಾವುದೇ ಕೆಲಸ ಮಾಡಿ, ಯಾವುದೇ ಚಟುವಟಿಕೆಯನ್ನು ಹಮ್ಮಿಕೊಳ್ಳಿ, ಅದರಲ್ಲಿ ಒಂದು ತೃಪ್ತಿ ಎನ್ನುವಂಥದ್ದು ಈ ದಿನ ಇದೆ. ಹಾಗೆ ಈ ದಿನ ನೀವು ಪ್ರಾರಂಭ ಮಾಡುವಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಜರುಗುತ್ತೆ, ಎಲ್ಲೂ ಕೂಡ ನಿಲ್ಲಲ್ಲ, ಹಾಲ್ಟ್ ಅನ್ನುವಂಥದ್ದು ಇಲ್ಲ, ಅಡೆತಡೆಗಳು ಇರಲ್ಲ. ಹಾಗಾಗಿಯೇ ಕೆಲಸ ಪೂರ್ಣವಾಗಿ ಆ ಪೂರ್ಣ ಫಲ ಸಿಕ್ಕಾಗ ಮನಸ್ಸಿಗೆ ತುಂಬ ಸಂತೋಷ ಸಿಕ್ಕುವಂಥ ದಿನ. ಹಾಗೆ ಬಹಳ ದಿನಗಳಿಂದ ಇದ್ದಂಥ ಒಂದು ಸಮಸ್ಯೆ ಬಗೆಹರಿಯುತ್ತೆ, ಅದರಲ್ಲೂ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಇದ್ದಂತಹ ಸಮಸ್ಯೆಗಳನ್ನು ತಿಳಿಗೊಳಿಸ್ಕೊಳ್ತೀರಿ. ಹಾಗಾಗಿ ಮನಸ್ಸು ಈ ದಿನ ಪ್ರಫುಲ್ಲವಾಗಿರುತ್ತೆ, ತುಂಬ ತಿಳಿಯಾಗಿರುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ಎಲ್ಲ ವರ್ಗದವರಿಗೂ ಕೂಡ ಅನುಕೂಲಕರವಾಗಿರುವಂಥ ಒಂದು ವಾತಾವರಣ ಇದೆ. ಅದು ಹಿರಿಯರಾಗಲಿ, ಕಿರಿಯರಾಗಲಿ, ವಿದ್ಯಾರ್ಥಿಗಳಾಗಲಿ, ಸ್ತ್ರೀಯರಾಗಲಿ, ಯುವಕರು ಯುವತಿಯರು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ನಿಮ್ಮದೇ ಆದಂತಹ ಕ್ಷೇತ್ರದಲ್ಲಿ ಈ ದಿನ ಹೆಚ್ಚು ಲಾಭವನ್ನು ಮಾಡಿಕೊಳ್ತೀರಿ, ಅನುಕೂಲತೆಗಳು ಇರುತ್ತೆ. ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ಬಹಳ ಬೇಗ ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿಯೇ ಈ ಫಲಿತಾಂಶವನ್ನು ಅನುಭವಿಸುವಂಥ ಯೋಗ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ನಿಮ್ಮ ಆತ್ಮೀಯರಿಂದ ಈ ದಿನ ನಿರೀಕ್ಷಿತ ಸಹಾಯ ನಿಮಗೆ ಸಿಕ್ಕತ್ತೆ. ನೀವು ಅಂದುಕೊಂಡಂತಹ ಕೆಲಸವನ್ನು ಮಾಡ್ತೀರಿ, ನೀವು ಏನನ್ನು ಮನಸ್ಸಿನಲ್ಲಿ ತಂದುಕೊಳ್ತೀರೋ ಅಂಥ ವ್ಯಕ್ತಿಯೇ ನಿಮ್ಮ ಜೊತೆಯಲ್ಲಿರ್ತಾರೆ. ಇದು ಈ ದಿನ ನಿಮಗೆ ಭಗವಂತ ಕೊಟ್ಟಿರುವಂತಹ ಒಂದು ವಿಶೇಷವಾದಂತಹ ಸೌಲಭ್ಯ ಇದು. ಹಾಗಾಗಿ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ, ಅದನ್ನು ಸದುಪಯೋಗಪಡಿಸ್ಕೊಂಡು ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಇಲ್ಲ ಸಲ್ಲದ ಆಪಾದನೆಗಳಿಗೆ ಕಿವಿ ಕೊಡಬೇಡಿ, ಮೂರನೆಯವರ ವಿಚಾರಕ್ಕೆ ತಲೆ ಹಾಕಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಮಾಡಿ, ದುರ್ಗಾ ದೇವಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ, ಹಾಗಾಗಿಯೇ ಹೊಸ ಯೋಜನೆಗಳನ್ನು ಆರಂಭ ಮಾಡುವಂಥ ಉತ್ಸಾಹದಲ್ಲಿರ್ತೀರಿ. ಏನಾದರೂ ಒಂದು ಹೊಸದನ್ನು ಮಾಡಬೇಕು ಅನ್ನುವಂಥ ತುಡಿತ ಮನಸ್ಸಿನಲ್ಲಿರುತ್ತೆ, ಅದಕ್ಕೆ ಒಂದು ಪೂರಕ ವಾತಾವರಣ ಇದೆ, ಕುಟುಂಬಸ್ಥರ ಬೆಂಬಲ ಇದೆ, ನಿಮ್ಮ ಸಂಗಾತಿ ನಿಮ್ಮ ಪ್ರೀತಿಪಾತ್ರರ ಹಣಕಾಸಿನ ನೆರವು ಕೂಡ ಒದಗಿ ಬರುತ್ತೆ. ಒಟ್ಟಾರೆ ಈ ದಿನ ಒಳ್ಳೆಯ ಸಮಯ, ನಿಮಗೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಹೊಸದಾಗಿ ಏನೋ ಒಂದನ್ನು ಆರಂಭ ಮಾಡೇ ಮಾಡ್ತೀರಿ ಈ ದಿನ. ಹಾಗೆ ಈ ದಿನದಲ್ಲಿ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಇಚ್ಛಾಶಕ್ತಿ ಇದೆ, ವಿಲ್ ಪವರ್ ಚೆನ್ನಾಗಿದೆ. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ, ಇದನ್ನು ಬಹಳ ಚೆನ್ನಾಗಿ ಅರ್ಥೈಸ್ಕೊಂಡಿದ್ದೀರಿ. ಹಾಗಾಗಿ ಶ್ರಮಪಟ್ಟು ಕೆಲಸಗಳನ್ನು ಮಾಡಿ ಮುಗಿಸುವಂಥ ಒಂದು ಚಾಕಚಕ್ಯತೆ ಇದೆ, ಬುದ್ಧಿವಂತಿಕೆ ಇದೆ. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂಥ ಬುಧ ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು, ಹಾಗಾಗಿ ನಿಮ್ಮ ಮಾತು ಈ ದಿನ ಬಹಳ ಶಾರ್ಪಾಗಿರುತ್ತೆ. ಮಾತಿನಿಂದಲೇ ಕೆಲವೊಂದು ವಿಚಾರಗಳನ್ನು ಗೆಲ್ಲುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮಾತು ಈ ದಿನ ನಿಮಗೆ ಒಳ್ಳೆಯ ಮೆರುಗನ್ನು ತರುತ್ತೆ, ಸಮಸ್ಯೆಗಳನ್ನು ಪರಿಹಾರ ಕೂಡ ಮಾಡುತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಅಥವಾ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಒಂದು ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸುವಂಥದ್ದಿದೆ. ದೇವಾಲಯ ದರ್ಶನ ಮಾಡುವಂಥ ಒಂದು ಪುಣ್ಯದ ಕೆಲಸ ಈ ದಿನ ನಿಮ್ಮಿಂದ ಆಗುತ್ತೆ. ಹಾಗೆ ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ, ಇದರಲ್ಲಿ ಒಂದು ಕುತೂಹಲಕಾರಿಯಾದಂತಹ ವಿಚಾರವನ್ನು ಈ ದಿನ ತಿಳ್ಕೊಳ್ತೀರಿ. ಏನೋ ಒಂದು ಸುದ್ದಿ ನಿಮಗೆ ಸಿಕ್ಕುವಂಥದ್ದು, ಇದು ನಿಮ್ಮ ಒಂದು ಕುತೂಹಲವನ್ನು ತಣಿಸುತ್ತೆ. ಹಾಗೆ ಹೊಸ ವ್ಯಾಪಾರ, ವ್ಯವಹಾರಗಳು, ಹೂಡಿಕೆಗಳು, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರ, ಇದೆಲ್ಲ ಆರಂಭ ಮಾಡಲಿಕ್ಕೆ ಒಳ್ಳೆಯ ಸಮಯ. ಅದರಲ್ಲೂ ಸ್ತ್ರೀಯರೇ ಕೆಲಸ ಮಾಡಿದ್ರೆ, ಪ್ರಾರಂಭ ಮಾಡಿದ್ರೆ ಒಳ್ಳೆಯದಾಗತ್ತೆ. ಅಥವಾ ಸ್ತ್ರೀಯರ ಜೊತೆಯಲ್ಲಿ
ಪುರುಷರು ಇಂತಹ ಕೆಲಸಗಳನ್ನು ಈ ದಿನ ಆರಂಭ ಮಾಡೋದ್ರಿಂದ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಯಾಕೆ ಅಂತ ಹೇಳಿದ್ರೆ ನಾರಿ ಶಕ್ತಿ ಅನ್ನುವಂಥದ್ದು ನಿಮಗೆ ಸ್ವಯಂ ಶಕ್ತಿಯನ್ನು ತಂದುಕೊಡುವಂಥದ್ದು. ಹಾಗಾಗಿಯೇ ಈ ದಿನ ಅರ್ಧ ನಾರೀಶ್ವರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ದರ್ಶನ ಮಾಡಿ, ಪಾರ್ವತಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಗೊಂದಲಮಯವಾಗಿರುವಂಥ ದಿನ, ಮಿಶ್ರ ಫಲಗಳು ಸಿಕ್ಕುವಂಥ ದಿನ, ವ್ಯಾಪಾರ ವ್ಯವಹಾರಗಳಲ್ಲಿ ಕ್ಲಾರಿಟಿ ಇಲ್ಲ, ಏನನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ಮನಸ್ಸಿಗೆ ಬರೋದೇ ಇಲ್ಲ ಈ ದಿನದಲ್ಲಿ. ಹಾಗೆ ಈ ದಿನ ತಪ್ಪು ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿಯೇ ಮೇಜರ್ ಡಿಸಿಷನ್ಗೆ ಕೈ ಹಾಕಬೇಡಿ, ಭಾರಿ ಹಣಕಾಸಿನ ನಷ್ಟವನ್ನು ನೀವು ಅನುಭವಿಸಬೇಕಾಗತ್ತೆ. ಇನ್ನು ಈ ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಜಾಸ್ತಿ. ಹಾಗಾಗಿಯೇ ಈ ದಿನ ಎಷ್ಟೋ ವಿಚಾರಗಳನ್ನು ಒತ್ತಡದಿಂದ ಮರೆಯುವಂಥ ಸಾಧ್ಯತೆ ಕೂಡ ಇದೆ. ಈ ಮರೆಗುಳಿತನ ಈ ದಿನ ನಿಮ್ಮನ್ನು ಬಹಳವಾಗಿ ಬಾಧಿಸುತ್ತೆ. ಹಾಗೆ ಕುಟುಂಬದ ಮುಖ್ಯಸ್ಥರ ಆರೋಗ್ಯ ಸಮಸ್ಯೆ ಕೂಡ ನಿಮ್ಮನ್ನು ತುಂಬ ಬಾಧಿಸುವಂಥದ್ದು. ಅದಕ್ಕಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಆಗುತ್ತೆ. ಹಾಗೆ ದೂರದಿಂದಲೇ ಅಂತಹ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಒದಗಿ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಸಮಸ್ಯೆಗಳೇ ನಿಮ್ಮನ್ನು ಒಂದು ರೀತಿಯಲ್ಲಿ ಚಿಂತೆಗೀಡು ಮಾಡುವಂಥದ್ದು. ಒಂದು ಸಮಸ್ಯೆಗೆ ಪರಿಹಾರ ಹುಡುಕಿದ ಮೇಲೆ ಮತ್ತೊಂದು ಸಮಸ್ಯೆ ಆ ಜಾಗಕ್ಕೆ ಬಂದು ನಿಲ್ಲುವಂಥದ್ದಾಗತ್ತೆ. ಹಾಗಾಗಿಯೇ ಒಂದು ಸರಪಳಿಯ ರೀತಿಯಲ್ಲಿ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಹಾಗಾಗಿಯೇ ಈ ದಿನ ಒತ್ತಡಗಳು ಜಾಸ್ತಿ ಇದ್ದಾಗ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಅನುಮಾನ ಮೂಡುವಂಥದ್ದು ಕೂಡ ಇದೆ. ನಿಮ್ಮ ಸ್ವಂತ ಶಕ್ತಿಯ ಮೇಲೆ ನಿಮಗೆ ಅನುಮಾನ, ನಿಮ್ಮ ಒಂದು ಪವರನ್ನು, ನಿಮ್ಮ ಒಂದು ಸಾಮರ್ಥ್ಯವನ್ನು ನೀವು ನಂಬಲ್ಲ. ಹಾಗಾಗಿಯೇ ಈ ದಿನ ನಂಬಿಕೆಗೆ ಒಂದು ರೀತಿಯಲ್ಲಿ ವಿಶ್ವಾಸ ದ್ರೋಹ ಬಗೆದಂಥ ಸನ್ನಿವೇಶಗಳು ಒದಗಿ ಬರ್ತಾ ಇದೆ. ಹಾಗೆ ಈ ದಿನ ಬಾಲ್ಯ ಸ್ನೇಹಿತರ ಜೊತೆಯಲ್ಲಿ, ತೀರಾ ಆತ್ಮೀಯರ ಜೊತೆಯಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳಿಗೆ ಒಳಗಾಗಬೇಡಿ. ವಾದ ಮಾತು ಕತೆ ಇದನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ನೀವು ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿದ್ದರೆ ಅದನ್ನು ಆದಷ್ಟು ತಟಸ್ಥಗೊಳಿಸ್ಬಿಡಿ. ಈ ದಿನ ಹೆಚ್ಚು ಸಮಾಧಾನ ಇರುವಂಥ ಕೆಲಸಗಳನ್ನು ಮಾಡಿ, ಶ್ರಮದಾಯಕವಾಗಿರುವಂಥ ಕೆಲಸಗಳನ್ನು ಆದಷ್ಟು ಕಡಿಮೆ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅನಿಶ್ಚಿತತೆಯ ದಿನ, ಯಾವುದೂ ಕೂಡ ಡೆಫಿನೆಟ್ ಆಗಿಲ್ಲ. ಹಾಗಾಗಿ ಬಂದರೆ ಬಂತು, ಹೋದರೆ ಹೋಯಿತು ಅನ್ನುವಂಥ ವಿಚಾರ ಈ ದಿನ ನಿಮ್ಮ ಭವಿಷ್ಯದಲ್ಲಿರುವಂಥದ್ದು. ಹಾಗಾಗಿ ಈ ರೊಟ್ಟಿ ಮಗುಚಿ ಹಾಕಿದಂತೆ, ಏನಾದರೂ ಒಳ್ಳೆಯದಾದರೆ ಒಳ್ಳೆಯ ಫಲಗಳೇ ಸಿಕ್ಕತ್ತೆ, ಇಲ್ಲ ಸ್ವಲ್ಪ ನಸೀಬ್ ಏನಾದರೂ ಕೆಟ್ಟಿದ್ರೆ ನಿಮಗೆ ದುರಾದೃಷ್ಟಗಳು ಕಾದಿರುತ್ತೆ. ಹಾಗಾಗಿಯೇ ಈ ದಿನ ಸ್ವಲ್ಪ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವಂಥದ್ದು ಬಹಳ ಉತ್ತಮ. ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಇರಬೇಕಾಗತ್ತೆ. ಇನ್ನು ಉದ್ಯೋಗಿಗಳಿಗೆ ಈ ದಿನ ನಿಮ್ಮ ಸಹೋದ್ಯೋಗಿಗಳಿಂದಲೇ ಕಿರುಕುಳಗಳು ಉಂಟಾಗುವಂಥದ್ದು, ಏನೋ ಅವರು ನೋಡುವಂತಹ ದೃಷ್ಟಿ ನಿಮಗೆ ಇಷ್ಟ ಆಗಲ್ಲ, ಅವರ ದ್ವಂದ್ವಾರ್ಥ ನಿಮಗೆ ಸೇರಲ್ಲ. ಹಾಗಾಗಿಯೇ ಅದರ ಬಗ್ಗೆ ಕೂಡ, ಆ ಸಂಬಂಧದ ಬಗ್ಗೆ ಕೂಡ ಅನುಮಾನ ವ್ಯಕ್ತವಾಗುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಬಹಳ ನಿಧಾನಗತಿಯಲ್ಲಿ ನಡೆಯುವಂಥದ್ದು, ಇದು ಶನಿಯ ಪ್ರಭಾವದಿಂದ ಆಗುವಂಥ ವಿಚಾರ. ಹಾಗಾಗಿ ಈ ನಿಧಾನವಾಗಿ ನಡೀತಾ ಇದ್ದರೆ ಈ ದಿನ ತಾಳ್ಮೆಯನ್ನು ಕಳ್ಕೊಳ್ತೀರಿ. ಹಾಗಾಗಿಯೇ ವೇಗ ವೇಗವಾಗಿ ಕೆಲಸ ಮಾಡಬೇಕು, ಬೇಗ ಬೇಗ ಮುಕ್ತಾಯ ಆಗಬೇಕು ಅನ್ನುವಂಥ ಒಂದು ಧಾಟಿಯಲ್ಲಿ ಕೆಲವೊಂದು ಅವಘಡಗಳನ್ನು ಕೂಡ ಮಾಡ್ಕೊಳ್ತೀರಿ, ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಈ ದಿನ ಬಂಧುಗಳೊಂದಿಗೆ ಭಿನ್ನಾಭಿಪ್ರಾಯಗಳಾಗುತ್ತೆ, ಯಾರದ್ದೋ ಮಾತು, ಮೂರನೆಯವರ ವಿಚಾರ, ಹಾಗೆ ನಿಮಗೆ ಯಾವುದೇ ವೈಯಕ್ತಿಕವಾದ ಲಾಭಗಳಿಲ್ಲ ಅಂಥ ವಿಚಾರಕ್ಕಾಗಿ ಈ ದಿನ ಹೆಚ್ಚು ಚರ್ಚೆಯನ್ನು ಮಾಡುವಂಥದ್ದು ಕೂಡ ಇದೆ. ಇದು ನಿಮ್ಮ ಎನರ್ಜಿಯನ್ನು, ನಿಮ್ಮ ರಿಲೇಷನ್ಶಿಪ್ಗೂ ಕೂಡ ಸ್ವಲ್ಪ ಧಕ್ಕೆಯನ್ನು ಉಂಟು ಮಾಡುತ್ತೆ. ಹಾಗೆ ಈ ದಿನದ ಆದಾಯ ಮಾರ್ಗದಲ್ಲಿ ಅಡೆತಡೆಗಳು ಜಾಸ್ತಿ, ಸುಲಭವಾಗಿ ಬರಬೇಕಾಗಿರುವಂಥದ್ದು ಬರಲ್ಲ, ಸುತ್ತಿ ಬಳಸಿ ಬರುವಂಥದ್ದು ಆಗುತ್ತೆ. ಹಾಗಾಗಿ ನಿರೀಕ್ಷೆಗಳನ್ನು ಈ ದಿನ ಕಡಿಮೆ ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ನಿಮ್ಮಲ್ಲಿರುವಂಥ ದಾಖಲೆ ಪತ್ರಗಳಾಗಲಿ ಅಥವಾ ಅಮೂಲ್ಯವಾದಂಥ ಒಡವೆ ವಸ್ತ್ರಗಳಾಗಲಿ ಸ್ವಲ್ಪ ಜೋಪಾನ ಮಾಡಿಕೊಳ್ಳಿ. ಎಲ್ಲೋ ಒಂದು ಕಡೆ ನಿಮ್ಮ ಮರೆವು ಅಥವಾ ನೀವು ಅತಿಯಾಗಿ ನಂಬಿರುವಂಥ ವ್ಯಕ್ತಿ, ಇದರಿಂದ ನಿಮಗೆ ಸ್ವಲ್ಪ ತೊಂದರೆಗಳಾಗುವಂಥದ್ದಿದೆ, ಜಾಗ್ರತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ತಾ ಇರಿ. ಹಾಗೆ ಈ ದಿನದಲ್ಲಿ ನೀವು ಶಿವಷಡಕ್ಷರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆಯನ್ನು ಮಾಡಿಕೊಳ್ಳಿ,
ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಅಪ್ರಯತ್ನ ಪೂರ್ವಕವಾಗಿ ಈ ದಿನ ನಿಮಗೆ ಹೆಚ್ಚು ಗೌರವ ಸ್ಥಾನಮಾನಗಳು ಸಿಕ್ಕತ್ತೆ. ನಿಮ್ಮ ಕೆಲಸ ಕಾರ್ಯಗಳೇನು ಅನ್ನೋಂಥದ್ದನ್ನು ತುಂಬ ಚೆನ್ನಾಗಿ ಆರ್ಟಿಕ್ಯುಲೇಟ್ ಮಾಡ್ಕೊಳ್ತೀರಿ. ಹಾಗಾಗಿ ಈ ದಿನ ಯಾವ ಯಾವ ಸಮಯಕ್ಕೆ ಯಾವ ಯಾವ ಕೆಲಸಗಳಾಗಬೇಕು ಅನ್ನುವಂಥ ಒಂದು ಟೈಮ್ ಟೇಬಲ್ ಸಿದ್ಧ ಆಗುತ್ತೆ. ಇನ್ನು ಮನೆಯಲ್ಲಿ ಆಗುವಂತಹ ಶುಭ ಕಾರ್ಯಗಳ ಬಗ್ಗೆ ಕೂಡ ಒಂದು ವೇಳಾಪಟ್ಟಿ ಸಿದ್ಧ ಆಗುವಂಥದ್ದು ಕೂಡ ಇದೆ. ಹಾಗಾಗಿಯೇ ಈ ದಿನ ಪೂರ್ವ ಸಿದ್ಧತೆಯ ಒಂದು ದಿನ. ಹಾಗೆ ನಾಳಿನ ಭವಿಷ್ಯಕ್ಕೆ ಬೇಕಾಗಿರುವಂಥ ವಿಚಾರಗಳನ್ನು ಈ ದಿನವೇ ನೀವು ಅಣಿ ಮಾಡಿಕೊಳ್ಳುವಂಥ ಒಂದು ವಿಶೇಷ ದಿನ. ಹಾಗಾಗಿಯೇ ಜೀವನದಲ್ಲಿ ಆಸಕ್ತಿ ಹೆಚ್ಚುವಂಥ ಸಂದರ್ಭ ಬಹಳಷ್ಟಿದೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಹೂಡಿಕೆಗಳು ನಿಮಗೆ ಸಿಕ್ಕತ್ತೆ. ಇನ್ವೆಸ್ಟ್ಮೆಂಟ್ ಚೆನ್ನಾಗಿದೆ, ಹೊಸಬರ ಪರಿಚಯ ಆಗುತ್ತೆ, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಹಾಗೆ ಈ ನಿರುದ್ಯೋಗದ ಪ್ರಯತ್ನಗಳು ಸ್ವಲ್ಪ ಅನುಕೂಲಕರವಾಗಿರುವಂಥ ಸನ್ನಿವೇಶವನ್ನು ನಿಮಗೆ ತರುತ್ತೆ. ಹಾಗೆ ಈ ದಿನ ನಿಮ್ಮ ಗೌರವಕ್ಕೆ ಕೊರತೆ ಇಲ್ಲದಂತಹ ರೀತಿಯಲ್ಲಿ ಯಾರಿಗಾದರೂ ಮಾತು ಕೊಡುವಂಥದ್ದು ಇದ್ದರೆ ಕೊಡಿ. ಪ್ರಾಮಿಸ್ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಗೌರವವನ್ನು ಕಾಪಾಡಿಕೊಳ್ಬೇಕು. ನಿಮ್ಮ ಶಕ್ತಿ ಮೀರಿ ಯಾರಿಗೂ ಕೂಡ ಒಂದು ಭರವಸೆಯನ್ನು ಕೊಡಬೇಡಿ. ನಿಮ್ಮ ಇತಿಮಿತಿಯೊಳಗೆ ಇರಬೇಕು, ಅದನ್ನು ಚೆನ್ನಾಗಿ ಗಮನಿಸಿಕೊಂಡು ಮುಂದುವರಿಯುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನದಲ್ಲಿ ಕೆಲವೊಂದು ಅಮೂಲ್ಯ ವಸ್ತುಗಳನ್ನು ಉಡುಗೊರೆಯಾಗಿ ನೀವು ಸ್ವೀಕಾರ ಮಾಡುವಂಥದ್ದು ಕೂಡ ಇದೆ. ಹಾಗೆ ವಿಶೇಷವಾಗಿ ಈ ದಿನದಲ್ಲಿ ಮಾನಸಿಕವಾದಂಥ ಕಿರಿಕಿರಿ ಕಡಿಮೆ ಆಗುತ್ತೆ, ಭಗವಂತನ ಮೇಲಿನ ಭಕ್ತಿ ಜಾಸ್ತಿ ಆಗುತ್ತೆ. ಏನೇ ಸಂಭವಿಸಿದರೂ ಕೂಡ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಇನ್ನು ವಿಶೇಷವಾಗಿ ನಿಮಗೆ ಮನಃಶಾಂತಿ ಬೇಕಾಗಿದ್ದರೆ, ನಿಮಗೆ ಯಾರು ತೊಂದರೆಯನ್ನು ಮಾಡಿದ್ದಾರೆ, ನಿಮ್ಮಿಂದ ಯಾರು ದೂರ ಆಗಿದ್ದಾರೆ ಅಂಥವರನ್ನು ಕ್ಷಮಿಸಿಬಿಡಿ. ಸ್ವಲ್ಪ ಜೋರಾಗಿ ಹೇಳ್ಕೊಳ್ಳಿ, ಕ್ಷಮಿಸಿದ್ದೇನೆ ಅಂಥೇಳಿ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಮಾಧಾನ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳಿಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಆರ್ಥಿಕವಾಗಿ ಅನುಕೂಲತೆಗಳು ಉಂಟಾಗುವಂಥ ಸಂದರ್ಭ ಇದೆ. ಹಾಗಾಗಿ ನೀವು ಮಾಡುವಂಥ ವ್ಯಾಪಾರ ವ್ಯವಹಾರ, ನಿಮಗೆ ಬರಬೇಕಾಗಿರುವಂಥ ಬಾಕಿ ಹಣ ಅಥವಾ ಯಾವುದೇ ನಿರೀಕ್ಷೆಯಲ್ಲಿರುವಂಥ ಲಾಭದ ಹಣ ಈ ದಿನ ನಿಮ್ಮ ಕೈ ಸೇರುತ್ತೆ. ಹಾಗಾಗಿಯೇ ಈ ದಿನ ಖರ್ಚು ವೆಚ್ಚಗಳಿಗೆ ಕೊರತೆ ಇಲ್ಲ, ಆದರೆ ಒಂದು ಇತಿಮಿತಿಯೊಳಗೆ ಈ ದಿನ ಖರ್ಚು ಮಾಡಬೇಕಾಗತ್ತೆ. ನಿಮ್ಮ ಆದಾಯ ವ್ಯಯ ಇದನ್ನು ಸ್ವಲ್ಪ ತೂಗಿ ನೋಡಬೇಕು, ಲೆಕ್ಕಾಚಾರ ಇರಬೇಕು. ಹಾಗೆ ಈ ದಿನದಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಮಾಡುವಂಥ ಒಂದು ವ್ಯವಹಾರಗಳಾಗಲಿ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಾಗಲಿ ಅದ್ಭುತವಾದಂತಹ ಒಂದು ಲಾಭವನ್ನು ತರುತ್ತೆ. ಲಾಭಕ್ಕಿಂತ ಕೆಲವೊಂದು ಉಪಯೋಗಾರ್ಹವಾದಂಥ ಘಟನೆಗಳು ಸಂಭವಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನೀವು ಮಾಡುವಂಥ ವ್ಯವಹಾರಗಳಿಗೆ ನಿಮ್ಮ ಪ್ರೀತಿಪಾತ್ರರ ಬೆಂಬಲ ಚೆನ್ನಾಗಿದೆ, ಅವರ ಸಪೋರ್ಟ್ ನಿಮಗೆ ಬಹಳ ಚೆನ್ನಾಗಿ ಒದಗಿ ಬರುತ್ತೆ, ಅದರಲ್ಲೂ ಸಂದರ್ಭೋಚಿತವಾಗಿ ಒದಗಿ ಬರುವಂಥದ್ದು. ಹಾಗಾಗಿಯೇ ಹೊಸ ಹೊಸ ಪ್ರೋತ್ಸಾಹಗಳು ನಿಮಗೆ ಸಿಕ್ಕುವಂಥದ್ದಿದೆ, ಒಂದು ಒಳ್ಳೆಯ ಮೋಟಿವೇಷನ್ ಆಗುತ್ತೆ ಈ ದಿನದಲ್ಲಿ. ಹಾಗಾಗಿ ಯಾರದ್ದೋ ಒಬ್ಬರ ಮಾತು ನಿಮಗೆ ಹೆಚ್ಚು ಪುಳಕಿತರಾಗುವಂತೆ ಮಾಡುವಂಥದ್ದು, ಕರ್ತವ್ಯದಲ್ಲಿ ನಿಮ್ಮನ್ನು ಕಮಿಟ್ ಮಾಡಿಕೊಳ್ಳುವಂಥ ಒಂದು ವಿಚಾರ ಅಂಥ ಮಾತಿನಲ್ಲಿರುತ್ತೆ. ಹಾಗಾಗಿ ಈ ದಿನ ಮಾತಿನ ಮೋಡಿಗೆ ನೀವು ಬೀಳುವಂಥದ್ದು. ಇಲ್ಲಿಯವರೆಗೆ ನೀವು ಮಾತಾಡಿ ಕೆಲವರನ್ನು ಬಲೆಗೆ ಬೀಳಿಸ್ತಾ ಇದ್ರಿ, ಆದರೆ ಈ ದಿನ ಬೇರೆಯವರ ಮಾತಿಗೆ ನೀವೇ ಬಲೆಗೆ ಸಿಕ್ಕಿ ಹಾಕ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಇವೆಲ್ಲ ಒಳ್ಳೆಯ ಬೆಳವಣಿಗೆಗಳು. ಹಾಗಾಗಿಯೇ ಈ ದಿನ ಯಾವುದೇ ಒಂದು ಅನರ್ಥಗಳು ಅವಘಡಗಳು ಸಂಭವಿಸಿದರೂ ಕೂಡ ಮುಂದೆ ಅದು ಏನೋ ಒಂದು ಒಳ್ಳೆಯ ಕಾರಣಕ್ಕಾಗಿ ಆಗಿದೆ ಅನ್ನುವಂಥ ವಿಚಾರವನ್ನು ಮನಗಾಣಿಸ್ಕೊಳ್ಬೇಕಾಗಿದೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 5ನೇ ಮನೆಯಲ್ಲಿ ಚಂದ್ರ, ಹಾಗಾಗಿಯೇ ಈ ದಿನದಲ್ಲಿ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಕಳಪೆಯಾಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯ ಕಮಿಟ್ಮೆಂಟ್ಗೂ ಕೂಡ ಈ ದಿನ ಅತೃಪ್ತಿಯ ವಾತಾವರಣ ಇರುತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಅಡಚಣೆಗಳು ಬಂದೊದಗುವಂಥದ್ದು ಇದೆ. ನಿಮಗೆ ಗೊತ್ತಿಲ್ಲದೆ ಕೆಲಸಗಳು ಅಲ್ಲಿಗೆ ನಿಲ್ಲುವಂಥದ್ದು ಕೂಡ ಇರುತ್ತೆ. ಹಾಗಾಗಿ
ಈ ಮೂರನೆಯವರ ಪಿತೂರಿ ಈ ದಿನ ನಿಮಗೆ ಸ್ವಲ್ಪ ಬಾಧಿಸುತ್ತೆ, ಜೊತೆಗೆ ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿಯನ್ನು ಕಳ್ಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಸಹೋದರರ ಜೊತೆಯಲ್ಲಿ, ಒಡಹುಟ್ಟಿದವರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳು ಆಗುವಂಥದ್ದು, ಏನೋ ಒಂದು ಇರುಸು ಮುರುಸು ಮುಸುಕಿನ ಗುದ್ದಾಟ ನಡೆಯುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ಜೊತೆಯಾಗಲಿ, ಅಥವಾ ಮನೆಯಲ್ಲಿರುವಂಥ ಮಕ್ಕಳು ಅಥವಾ ನಿಮಗಿದ್ದ ಕಿರಿಯರ ಜೊತೆಯಲ್ಲಾಗಲಿ ಒಂದು ಶೀತಲ ಸಮರ ನಡೆಯುವಂಥದ್ದು, ಎಲ್ಲ ಒಂದು ಕಡೆ ಕೋಲ್ಡ್ ವಾರ್ ನಡೆಯುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗಾಗಿ ಈ ದಿನ ಬಹಳಷ್ಟು ಕೆಲಸಗಳನ್ನು ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಬೆಳಿಗ್ಗೆ ಅಂದುಕೊಳ್ತೀರಿ, ಆದರೆ ಪರಿಸ್ಥಿತಿ ಅದಕ್ಕೆ ವಿರುದ್ಧವಾದಂತಹ ಸನ್ನಿವೇಶವನ್ನು ನಿಮಗೆ ಒದಗಿಸಿಕೊಡುತ್ತೆ. ಹಾಗಾಗಿಯೇ ಈ ದಿನ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನೆರವೇರಲ್ಲ, ಬದಲಾಗಿ ಈ ಸ್ಥಾನ ಬದಲಾವಣೆ ಆಗುತ್ತೆ. ಹಾಗೆ ನಿಮ್ಮ ಕರ್ತವ್ಯದಲ್ಲೂ ಕೂಡ ಕೆಲವೊಂದು ಶಿಫ್ಟ್ಗಳಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ವ್ಯವಹಾರಗಳಲ್ಲಿ, ಪಾರ್ಟ್ನರ್ಶಿಪ್ನಲ್ಲಿ ಮಾಡುವಂಥ ವ್ಯವಹಾರಗಳಲ್ಲೂ ಕೂಡ ಭಾರಿ ಹಿನ್ನಡೆ ಇದೆ. ಯಾವುದರಲ್ಲೂ ಕೂಡ ಈ ದಿನ ಲಾಭ ಅನ್ನುವಂಥದ್ದು ಕಡಿಮೆ, ಮಕ್ಕಳಿಗಾಗಿ ಖರ್ಚಾಗುತ್ತೆ, ಮಕ್ಕಳಿಂದ ಅಷ್ಟೊಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಸಮಾಧಾನ ವ್ಯವಧಾನ ಕೂಡ ಇರಲ್ಲ. ಹಾಗಾಗಿ ಈ ದಿನದಲ್ಲಿ ಯಾವುದೇ ರೀತಿಯ ದೂರದ ಪ್ರಯಾಣವನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಹಣಕಾಸಿನ ವ್ಯವಹಾರಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ, ಧನುರಾಶಿಯವರಿಗೆ ಈ ದಿನ ಸ್ವಲ್ಪ ಮಿಶ್ರ ಫಲಗಳಿರುವಂಥ ದಿನ. ಯಾವುದೋ ಒಂದು ವಿಚಾರಗಳಲ್ಲಿ ಬಂಧು ವರ್ಗದವರ ಜೊತೆಯಲ್ಲಿ ವಿವಾದಗಳು ಉಂಟಾಗುವಂಥದ್ದು ಇದೆ, ಏನೋ ಒಂದು ಅಪವಾದಗಳು ಆಪಾದನೆಗಳು ಕೂಡ ಬರುವಂಥದ್ದು ಇದೆ. ಇದನ್ನೆಲ್ಲ ಸಮರ್ಥವಾಗಿ ನಿರ್ವಹಣೆ ಮಾಡಬೇಕಿದ್ರೆ ಈ ದಿನ ನಿಮ್ಮ ಕೆಲಸದ ಪ್ರಜ್ಞೆಯನ್ನು ನೀವು ತೋರಿಸಬೇಕಾಗಿದೆ, ಕಮಿಟ್ಮೆಂಟ್ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸ್ಬೇಕು. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಖರ್ಚಿನ ಬಾಪ್ತಿನದ್ದೇ, ಎಲ್ಲೂ ಕೂಡ ಉಳಿತಾಯ ಇಲ್ಲ, ಲಾಭ ಇಲ್ಲ, ಆದರೆ ವಿಪರೀತವಾಗಿ ಖರ್ಚಾಗುವಂಥ ಕೆಲಸಗಳೇ ಈ ದಿನ ನಿಮ್ಮಿಂದ ಆರಂಭ ಆಗುತ್ತೆ. ಹಾಗಾಗಿಯೇ ಈ ದಿನ ಖರ್ಚು ಮತ್ತು ಶ್ರಮ ಎರಡೂ ಕೂಡ ಹೆಚ್ಚಾಗುವಂಥದ್ದು, ಈ ಎರಡೂ ಕೂಡ ನಿಮಗೆ ದಿನದ ಕೊನೆಗೆ ಸ್ವಲ್ಪ ತಲೆನೋವನ್ನು ತರಿಸುವಂಥದ್ದಾಗುತ್ತೆ. ಹಾಗೆ ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು, ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ತೀವ್ರವಾದ ಗಮನವನ್ನು ಕೊಡಬೇಕಾಗತ್ತೆ. ಹಾಗೆ ಈ ದಿನ ಕುಟುಂಬದಲ್ಲಿ ಜರುಗುವಂತಹ ಕೆಲವು ಬದಲಾವಣೆಗಳು, ಕೆಲವು ವಿದ್ಯಮಾನಗಳು, ಮನೆಯಲ್ಲಿ ಆಗಬೇಕಾಗಿರುವಂತಹ ಕೆಲಸ ಶುಭ ಕಾರ್ಯಗಳು, ಇವುಗಳ ಒಂದು ಪಲ್ಲಟ ಆಗುವಂಥದ್ದು, ಅಂದರೆ ಅಂದುಕೊಂಡಂತಹ ಸಮಯಕ್ಕೆ ಆಗಲ್ಲ, ಏನೋ ಒಂದು ಅಡಚಣೆ ಆಗುವಂಥದ್ದು ಇರುತ್ತೆ. ಹಾಗಾಗಿಯೇ ಮನಸ್ಸಿಗೆ ಒಂದು ರೀತಿಯ ಅಸಮಾಧಾನ ಇರುವಂಥದ್ದು, ಏಕೆಂದರೆ ಕೈಗೊಂಡಂತಹ ಕೆಲಸ ಆಗ್ತಾ ಇಲ್ಲ, ಅಂದುಕೊಂಡಂತಹ ಸಮಯಕ್ಕೆ ಕೆಲಸ ಪ್ರಾರಂಭ ಆಗ್ತಾ ಇಲ್ಲ ಅನ್ನುವಂಥ ನಿರಾಸೆ ಈ ದಿನ ನಿಮ್ಮನ್ನು ಕಾಡುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಸ್ವಲ್ಪ ಗೊಂದಲಗಳು ಇರುವಂಥದ್ದು, ಯುವಕರು ಯುವತಿಯರು ಈ ದಿನ ಯಾವುದೋ ಒಂದು ಹಕ್ಕಿಗಾಗಿ ಹೋರಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡಿಕೊಳ್ಳುವಂಥದ್ದು, ನಿಮ್ಮ ಹಕ್ಕು ಇದೆ ಅಂತ ಹೇಳಿ ಪ್ರತಿಪಾದನೆ ಮಾಡುವಂಥದ್ದು, ಹಾಗಾಗಿ ನಿಮ್ಮ ಸರ್ವೈವಲ್ ಪ್ರಶ್ನೆ ಏನಿದೆ ಇದಕ್ಕಾಗಿಯೇ ಈ ದಿನದ ಹೋರಾಟ ಮೀಸಲಾಗಿರುತ್ತೆ. ಹಾಗಾಗಿ ಮಿಶ್ರ ಫಲಗಳಿದ್ದಾಗ ನೀವು ಗಣಪತಿಯನ್ನು ಆರಾಧನೆ ಮಾಡಿ ವಿಘ್ನಗಳು ನಿವಾರಣೆಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ, ಸಂತೋಷದ ದಿನ. ಅದರಲ್ಲೂ ಕೆಲವು ಸ್ನೇಹಿತರ ಭೇಟಿ ಅಥವಾ ನಿಮ್ಮ ಬಂಧು ವರ್ಗದವರ ಒಂದು ಸಲಹೆ ಮಾರ್ಗದರ್ಶನದ ಮಾತುಗಳು ನಿಮಗೆ ವಿಪರೀತವಾದಂತಹ ಶ್ರದ್ಧೆಯನ್ನು ತರುತ್ತೆ, ತುಂಬ ಎನರ್ಜಿಯನ್ನು ತರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಹೊಸ ಕಾರ್ಯಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಏಕೆಂತ ಹೇಳಿದ್ರೆ ಈ ಕಾರ್ಯಗಳು ನಿಮಗೆ ಹೆಚ್ಚಿನ ಉತ್ಸಾಹವನ್ನು ತರುತ್ತೆ, ತುಂಬ ಖುಷಿಯಿಂದ ಮಾಡುವಂಥ ಸಾಧ್ಯತೆಗಳು. ಇನ್ನು ಈ ದಿನ ಆತ್ಮೀಯರ ಜೊತೆಯಲ್ಲಿ ಸಂತೋಷದಿಂದ ಕಾಲ ಕಳೆಯುವಂಥದ್ದು ಕೂಡ ಇದೆ. ಹಾಗೆ ಒಂದು ಟೀಮ್ ವರ್ಕ್ ಮಾಡಲಿಕ್ಕೆ, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರವನ್ನು ಮಾಡಲಿಕ್ಕೆ ದಿನ ಚೆನ್ನಾಗಿದೆ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಸಮಾಜದಲ್ಲಿ ನಿಮ್ಮ ಒಂದು ಸೇವಾ ಮನೋಭಾವ ಅಥವಾ ನೀವು ಮಾಡುವಂಥ ಒಳ್ಳೆಯ ಕೆಲಸ ಕಾರ್ಯಗಳು 4 ಜನರಿಂದ ಗುರುತಿಸಲ್ಪಡುವಂಥದ್ದು, ಹಾಗೆ ನಿಮ್ಮ ಗೌರವ ಸ್ಥಾನಮಾನಗಳು ಕೂಡ ಹೆಚ್ಚಾಗುವಂಥದ್ದು ಇದೆ ಈ ದಿನ. ಹಾಗೆ ದೂರದ ಪ್ರಯಾಣ ಕೂಡ ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ, ಶುಭವನ್ನು ಕೂಡ ತರುತ್ತೆ. ಕೆಲವು ಯುವಕರು ಯುವತಿಯರು ವಿದೇಶ ಪ್ರಯಾಣ ಮಾಡುವಂಥದ್ದು, ವಿದೇಶದಲ್ಲಿ ವಿದ್ಯಾಭ್ಯಾಸ, ವಿದೇಶದಲ್ಲಿ ಉದ್ಯೋಗ, ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ನಿಮ್ಮ ಸ್ವಂತದ ಸ್ಥಳವನ್ನು ಬಿಟ್ಟು ಮುಂದೆ
ಸ್ಥಳವನ್ನು ಹುಡುಕುವಂಥದ್ದು, ಅಲ್ಲಿ ನೀವು ಕೆಲ ಕಾಲ ತಂಗುವಂಥ ವ್ಯವಸ್ಥೆಗಳೇನಿದೆ ಅಥವಾ ಒಂದು ಪ್ಲ್ಯಾನ್ ಏನಿದೆ ಇದು ತುಂಬ ಯಶಸ್ವಿ ಆಗುತ್ತೆ. ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಫಲ ನಿಮ್ಮ ವ್ಯಾಪಾರ ವ್ಯವಹಾರಗಳಿಂದ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ಪ್ರತಿಜ್ಞೆ ಇದೆ, ಇಚ್ಛಾಶಕ್ತಿ ಇದೆ, ಕಮಿಟ್ಮೆಂಟ್ ಇದೆ. ಹಾಗಾಗಿ ಈ ದಿನ ನಿಮ್ಮ ಕಿರಿಯರನ್ನು ಚೆನ್ನಾಗಿ ನೋಡ್ಕೊಳ್ತೀರಿ. ನಿಮ್ಮ ಮಕ್ಕಳಿರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ಅಥವಾ ಅಕ್ಕ ತಂಗಿಯರಿರ್ಬೋದು, ಒಡ ಹುಟ್ಟಿದವರು, ಇವರ ಬಗ್ಗೆ ಅವರ ಕಾಳಜಿ, ಅವರ ಕಳಕಳಿ ಏನಿದೆ ಇದು ನಿಮಗೆ ತುಂಬ ಇಷ್ಟ ಆಗುವಂಥ ವಿಚಾರ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಕರಾವಲಂಬ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಜಾಗ್ರತೆಯಿಂದ ಇರಬೇಕು. ದೊಡ್ಡ ಮಟ್ಟದ ಕಮಿಟ್ಮೆಂಟ್ಗೆ ಹೋಗಬೇಡಿ. ಸಾಲ ತರುವಂಥ ವಿಚಾರವನ್ನು ಮಾಡಬೇಡಿ. ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದು ಅಥವಾ ನಿಮ್ಮಲ್ಲಿ ಇಲ್ಲ ಅಂದರೂ ಕೂಡ ಬೇರೆಯವರಿಂದ ಸಾಲ ತಂದು ನಿಮ್ಮ ಬಂಧುಗಳಿಗೋ ಸ್ನೇಹಿತರಿಗೋ ಕೊಡುವಂಥ ವಿಚಾರ, ಇದನ್ನೆಲ್ಲ ಈ ದಿನ ನೀವು ಬಂದ್ ಮಾಡಬೇಕಾಗತ್ತೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಗೊಂದಲದ ಪರಿಸ್ಥಿತಿ ಇದೆ. ಯಾವುದೂ ಕೂಡ ಒಂದು ಕ್ಲಾರಿಟಿಗೆ ಒಳಪಟ್ಟಿಲ್ಲ, ಗೋಜಲು ಗೋಜಲಾಗಿರುವಂಥದ್ದು, ಜೊತೆಗೆ ಆರ್ಥಿಕ ಒತ್ತಡಗಳು ಕೂಡ ಇದರ ಜೊತೆಗೆ ಸೇರ್ಪಡೆಯಾಗುತ್ತೆ. ಹಾಗಾಗಿಯೇ ಈ ದಿನ ಕೆಲಸ ಮಾಡೋದೇ ಬೇಡ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರುವಂಥದ್ದು ಕೂಡ ಇರುತ್ತೆ. ಹಾಗೆ ನಿಮ್ಮ ಪ್ರೀತಿಪಾತ್ರರು ಮಾಡುವಂತಹ ಕೆಲವು ತೊಂದರೆಗಳು, ಅವರ ಮಾತು, ಅವರ ನಡತೆ ಈ ದಿನ ನಿಮಗೆ ಇಷ್ಟ ಆಗಲ್ಲ, ಇದು ಕೂಡ ಬೇಸರ ಆಗುವಂಥದ್ದು. ಹಾಗೆ ಸಹೋದ್ಯೋಗಿಗಳ ಮಧ್ಯೆ ಕೂಡ ಈ ದಿನ ನೀವು ಬೇಡದ ವ್ಯಕ್ತಿ ಆಗಿರ್ತೀರಿ. ಹಾಗೆ ಈ ದಿನದಲ್ಲಿ ಸೋಮಾರಿತನ, ಮೈಗಳ್ಳತನ, ಕೆಲಸಕ್ಕೆ ಆಲಸ್ಯ ಭಾವ ಇದು ಕೂಡ ನಿಮ್ಮ ಜೊತೆಯಲ್ಲಿ ಇರುವಂಥದ್ದು. ಇದೆಲ್ಲದರಿಂದ ಈ ದಿನದ ಬದುಕು ಏನಿದೆ ಅದು ನಿಮಗೆ ಮಿಶ್ರ ಫಲವನ್ನು ತರ್ತಾ ಇದೆ. ಮಾನಸಿಕ ಕಿರಿಕಿರಿ ಉಂಟಾಗುವಂಥ ಸಂದರ್ಭ. ಇನ್ನು ಯಾವುದೇ ಒಂದು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ಯಶಸ್ಸಿದೆ. ಆದರೆ ಈ ದಿನ ಮಾಡುವಂಥ ಒಂದು ಪುಟ್ಟ ಪುಟ್ಟ ಕೆಲಸಗಳು ಕೂಡ ನಿಮಗೆ ಕಡಿಮೆ ಯಶಸ್ಸನ್ನು ತರುತ್ತೆ. ಹಾಗಾಗಿಯೇ ಮನಸ್ಸಿನಲ್ಲಿ ಒಂದು ರೀತಿಯ ಹತಾಶ ಮನೋಭಾವ ಇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾರನ್ನು ನಂಬಬೇಡಿ, ಯಾರನ್ನು ಹೆಚ್ಚು ಅವಲಂಬನೆ ಆಗಬೇಡಿ, ಅಂದರೆ ಡಿಪೆಂಡೆನ್ಸಿಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಹೊಸ ಪ್ರಯತ್ನಗಳು ನಡೆಯುವಂಥ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾಗ ಮನಸ್ಸಿಗೆ ತುಂಬ ಸಂತೋಷ ಇದೆ, ಲವಲವಿಕೆ ಇದೆ. ಹಾಗೆ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯವಹಾರದಲ್ಲಿ ಇದ್ದಂತಹ ಈ ಸಣ್ಣ ಪುಟ್ಟ ಈ ಸಮಸ್ಯೆಗಳೇನಿದೆ ಅದು ತನ್ನಿಂದ ತಾನೇ ದೂರ ಆಗಿಬಿಡತ್ತೆ. ಹಾಗಾಗಿಯೇ ನಿಮ್ಮ ಒಂದು ತಾಳ್ಮೆಗೆ ಉತ್ತರ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಹೊಸ ಹೊಸ ಪ್ರಯತ್ನಗಳಾದಾಗ ಅನುಕೂಲಕರವಾದಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಹಾಗೆ ಸಮಾಜದಲ್ಲಿ ಗೌರವಕ್ಕೆ ಕೊರತೆ ಇಲ್ಲ. ನೀವು ಮಾಡುವಂತಹ ಕೆಲಸ ಕಾರ್ಯಗಳು, ನಿಮ್ಮ ನಿರ್ಧಾರಗಳು ಕೂಡ ಈ ದಿನ ಸಮಾಜದಲ್ಲಿ ಒಂದು ಪ್ರತಿಷ್ಠಿತ ಸ್ಥಾನವನ್ನು ನಿಮಗೆ ಒದಗಿಸಿಕೊಡತ್ತೆ. ಹಾಗೆ ಈ ದಿನದ ಹೊಸ ಉದ್ಯೋಗ, ಹೊಸ ಉತ್ಸಾಹ, ಕೆಲವೊಂದು ವಿಶೇಷ ವ್ಯಕ್ತಿಗಳಿಂದ ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಆತ್ಮೀಯರಿಂದ ಶುಭ ಸುದ್ದಿಯನ್ನು ಕೇಳುವಂಥದ್ದು ಕೂಡ ಈ ದಿನ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ಅನುಕೂಲಕರವಾದಂತಹ ಫಲಿತಾಂಶವನ್ನೇ ತಂದುಕೊಡತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತೆ. ಇನ್ನು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಜೀವನದಲ್ಲಿ ಶತ್ರುಗಳಿದ್ದಷ್ಟು ಕೂಡ ಉತ್ಸಾಹದಿಂದ ಇರ್ತೀರಿ. ಏಕೆಂದರೆ ನಿಮ್ಮ ತಪ್ಪುಗಳನ್ನು ತೋರಿಸುವಂಥವರು ಶತ್ರುಗಳು, ನಿಮ್ಮನ್ನು ಸರಿ ದಾರಿಯಲ್ಲಿ ನಡೆಯುವಂತೆ ಅಡಿಗಡಿಗೂ ಕೂಡ ಅಲರ್ಟ್ ಮಾಡುವಂಥವರು ಶತ್ರುಗಳು. ಅಂಥ ಶತ್ರುಗಳ ಬಗ್ಗೆ ಈ ದಿನ ನೀವು ಉತ್ಸಾಹದಿಂದ ಇರ್ತೀರಿ. ತಲೆ ಕೆಡಿಸ್ಕೊಳ್ಬೇಡಿ ಯಾವುದಕ್ಕೂ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಮುಂದುವರಿತಾ ಇರಿ. ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ಒಂದು ಕೆಲಸಕ್ಕೆ ನೀವು ಲೀಡರ್ ಆಗುವಂಥ, ಸಾರಥಿ ಆಗುವಂಥ ಒಳ್ಳೆಯ ಯೋಗ ಈ ದಿನ ಒದಗಿ ಬರ್ತಾ ಇದೆ. ಹಾಗಾಗಿ ಜವಾಬ್ದಾರಿಯುತವಾಗಿ ಆ ಕೆಲಸವನ್ನು ನಿರ್ವಹಣೆ ಮಾಡಿ ಒಳ್ಳೆಯ ಗೌರವವನ್ನು ಸಂಪಾದನೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.